ಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನ ಸ್ಫಟಿಕ ರುಚಿರೇ ಪುಂಡರೀಕೇ ನಿಷಣ್ಣ ಅಂಬಲಾನ ಶ್ರೀರಮೃತ ವಿಷದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭುವಾಯ ಮನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ಸಹಸ್ರಮೂರ್ಧ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ವಿಷ್ಣು ಸಹಸ್ರನಾಮದ ಪುರುಷ ಸೂಕ್ತದ ಮೊದಲ ಗೆರೆ. ಹಾಗಾಗಿ ನನಗೊಂದು ಧೈರ್ಯ, ವೇದವ್ಯಾಸರು ವಿಷ್ಣು ಸಹಸ್ರನಾಮವನ್ನು, ಮಹಾಭಾರತವನ್ನು, ಪಂಚಮ ವೇದವನ್ನು, ಎಲ್ಲ ವೇದಗಳ ಸಾರವನ್ನು ನಮಗೆ ಕೊಟ್ಟು ಹೇಳ್ತಾರವರೇ. ಭಾರತವ್ಯಪದೇಶೇನ ಅಮನಾಯಾರ್ಥ ಪ್ರದರ್ಶಿತ ಅಂತ. ನಾನು ಹೆಸರು ಶೀರ್ಷಿಕೆ ಹೆಡ್ಡಿಂಗ್ ಭಾರತ ಅಂತ ಬರೆದಿದ್ದೇನೆ, ಮಹಾಭಾರತ ಅಂತ. ಅದೇ ವೇದವೇ ಅಂತ ಹೇಳ್ತಾರೆ, ವೇದವೇ. ಆದರೆ ವೇದ ಅಂತ ಹೇಳಿದರೆ ಕೆಲವರಿಗೆ ಅದರಲ್ಲಿರತಕ್ಕಂಥ ಕೆಲವು ವಿಚಿತ್ರ ಸನ್ನಿವೇಶಗಳು, ಯೋಚನೆಗಳು, ಮಡಿವಂತಿಗೆಗಳು ಹೀಗೆಲ್ಲ ವೇದದಲ್ಲಿದೆ ಹೇಳಿದ ತಕ್ಷಣ ವೇದದಲ್ಲಿದೆ ಆಯ್ತಾ ಮುಗೀತಾ ಹೇಳ್ತಾರೆ. ವೇದ ಅಂದರೆ ಪೌರುಷ ಅಂದ ತಕ್ಷಣ ಯಾರು ಮಾಡಿದ್ದಲ್ಲ, ಮತ್ತೆಂತದ್ದು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಮಾಡಿದ್ದಲ್ಲ ಎನ್ನುವುದೇ ಉಪಯೋಗಕ್ಕೆ ನಾವು ಕಾರಣ ಹಾಕಿದರೆ, ತರ್ಕ ಹಾಕಿದರೆ. ಹಾಗಾಗಿ ವೇದವ್ಯಾಸರು ಏನು ಮಾಡಿದರು, ಮಹಾಭಾರತ ಅಂತ ಕೊಟ್ಟರು. ಯಾಕೆ ನೀವು ಭಾರತದಲ್ಲಿದ್ದವರಲ್ಲ, ಅದರಿಂದ ಮಹಾಭಾರತವನ್ನು ಇಷ್ಟಪಡ್ತೀರಿ ಇಂದ ಎಷ್ಟು ಖುಷಿ ಇದೆ ನೋಡಿ. ಅದರಿಂದ ಮಹಾಭಾರತ ಅಂತ ಹೆಸರು, ಆದರೆ ಎಲ್ಲ ವೇದವೇ ಅಂತಾರೆ. ಇನ್ನೂ ಸರಿ ಹೇಳಿ ಅಂತಾರೆ, ವೇದಾದವಿ ಪರಂಚಕ್ರೇ ಪಂಚಮ ವೇದಮುತ್ತಮ ಅಂತ. ವೇದಕ್ಕಿಂತಲೂ ಮಿಗಿಲು ಅಂತಾರೆ, ಅತ್ಯಂತ ದೊಡ್ಡದು, ಎಲ್ಲ ವೇದಗಳನ್ನು ಒಳಗೊಂಡಿದೆ, ವೇದಕ್ಕೂ ಮಿಗಿಲಾಗಿದೆ, ಎಲ್ಲರಿಗೂ ಸಿಕ್ಕಿದೆ ಅಂತಾರೆ. ಸ್ತ್ರೀ ಶುದ್ರ ದ್ವಿಜ ಬಂಧೂ ನಾಮ ಅಂತ, ಸ್ತ್ರೀಯರಿಗೂ ಶೂದ್ರರಿಗೂ ಸಂಸ್ಕಾರ ರಹಿತರಿಗೂ ಯಾರಿಗೂ ಉದ್ಧಾರಕವಾಗಿರತಕ್ಕಂತಹ ಟೆಸ್ಟು ಚಿಂತನೆ ಅದು ಮಹಾಭಾರತ ಅಂತ. ಅದರಿಂದ ಮಹಾಭಾರತದಲ್ಲಿನ ಅತ್ಯಂತ ಸಾರಭೂತವಾದ ಸಂಗತಿ ವಿಷ್ಣು ಸಹಸ್ರನಾಮ, ಅದರಲ್ಲಿನ ಒಂದು ಗೆರೆ ಅದು ಪುರುಷ ಸೂಕ್ತದ ಆರಂಭ. ಸಹಸ್ರಮೂರ್ಧ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ಇದನ್ನು ಯಾರು ಹೇಳೋದಿಲ್ಲ ಅಂತ ಹೇಳಲಿಕ್ಕಿಲ್ಲ, ಹೇಳಬಾರ್ದು ಅಂತ ಹೇಳಬಾರ್ದು ಅಂತ ಇಲ್ಲ, ಆದ್ದರಿಂದ ಮುಗಿಲಿಲ್ಲ. ಹಾಗೆ ನಾನು ಶುರು ಮಾಡಲಿಕ್ಕೋಸ್ಕರ ವೇದ ಎಲ್ಲಿಂದ ತಂದೆ ಕೇಳಿದರೆ ವಿಷ್ಣು ಸಹಸ್ರನಾಮದ ಒಂದು ಗೆರೆಯಲ್ಲಿ ತಂದೆ. ಇದರ ವಿವರಣೆಯೇ ಒಂದು ವಾರ, ಇವತ್ತರಿಂದ ಶುರುವಾಗಿ ಒಂದು ವಾರ, ಈ ವಾರ ಪೂರ್ತಿ ಆದಿತ್ಯವಾರದಿಂದ ಶನಿವಾರದವರೆಗೆ 5 ಗಂಟೆಗೆ ನಾಳೆಯಿಂದ ಶುರುವಾಗ್ತದೆ. 6 ಗಂಟೆ 5 ನಿಮಿಷ ಇದ್ದಾಗ ಬಿಡುತ್ತೇನೆ 18 ತಾರೀಕಿನವರೆಗೆ ಅಂತ. ಯಾಕೆಂದರೆ ಬನ್ನಂಜಿಯವರ ಗುರುಗಳ ಪ್ರವಚನ ಇಲ್ಲೇ ದೇವಸ್ಥಾನದಲ್ಲಿ ಇದೆ, ಆದ್ದರಿಂದ ನಮ್ಮದು 1-2 ವರ್ಷದಿಂದ ಹಿಂದೆ ಲೆಕ್ಕ ಹಾಕಿದ್ದ, ದಿನ ಹತ್ತಿರ ಬಂದಾಗ ಲೆಕ್ಕ ಹಾಕಿದ ಪ್ರವಚನ ಇತ್ತು. ಹಾಗಾಗಿ ನಮ್ಮದು ವ್ಯತ್ಯಾಸಗೊಳಿಸ್ಲಿಕ್ಕೆ ಆಗುವುದಿಲ್ಲ. 5-6 ಅಂತ ಹಾಕಿದ್ದೀನಿ, 6 ಗಂಟೆಯಿಂದ 5-6 ಆಗಲಿಲ್ಲ, ಅದು ನೀವು ಎದ್ದು ಹೋದಾಗ ಅಥವಾ ನಾನು ಎದ್ದು ಹೋದಾಗಲೇ ಅಂತ. ಆದರೆ ಆಚಾರ್ಯರ ಕಾರ್ಯಕ್ರಮ ಇರುವುದರಿಂದ ನಾಡಿದಿನವರೆಗೆ 18:00 5-5:55 5-5:55 ಆ ನಂತರದಲ್ಲಿ ಮತ್ತೆ 5-5 ಶುರು 19:20-21 3 ದಿನ ಅದು ಮುಗಿಸುವಾಗ ಸ್ವಲ್ಪ ತಡ ಆಗ್ಬೋದು, ತಡ ನೀವು ಎದ್ದು ಹೋಗ್ಬೋದು, ತಡ ಆಗ್ಬೋದು ಅಂತ ನಾನು ಹೇಳ್ತೇನೆ. ನಾವು ಆ ಕಾಲ ನೋಡಿದ್ದೇವೆ, ಗ್ರಹ ಸಮೀಕ್ಷೆ ಬಂದಾಗ ಎಲ್ಲ ಯಾರು ಎದ್ದು ಹೋಗಲಿಲ್ಲ, ನನಗೆ ಗೊತ್ತಿದೆ. ಅಂದರೆ ವೇದವ್ಯಾಸರ ಕೊಡುಗೆ ಅದು, ಅದನ್ನು ಬಡಿಸ್ಲಿಕ್ಕೆ ನಾನು ಕೊಟ್ಟಿದ್ದಾರೆ ಅಂತಷ್ಟೇ. ನನ್ನ ಪಾತ್ರ ಏನು ಕೇಳಿದರೆ, ಅಡುಗೆ ಯಾರೋ ಮಾಡಿದ್ದಾರೆ, ಬಡಿಸು ನಾನು ಯಥೇಚ್ಛೆ ಬಳಸಿದ್ರೇನು ಅಷ್ಟೇ ವಿಷಯ. ಕೆಲವರಿಗೆ ಹಾಕುವಾಗ ಸೌಟಲ್ಲಿ ಬೇಸರ ಆಗೋದು, ಯಾರದ್ದೋ ಸೊತ್ತು, ಆದರೂ ಬಡಿಸುವಾಗ ಸ್ವಲ್ಪ ಅವರಿಗೆ ಬಿಳ್ಚಟ್ಟು, ಕೊನೆಗೆ ಸ್ವಲ್ಪ ಕಡಿಮೆ ಮಾಡೋದು, ಲೋಭ ಮಾಡೋದು, ಕಾಮ ಕ್ರೋಧ ಲೋಭ ಮೋಹ ಎಲ್ಲ ಆವೇಶ ಆಗುವುದು. ನನಗೆ ಏನು, ನನಗೆ ಗಮ್ಮತ್ತು, ಇನ್ನೊಬ್ಬರದ್ದಾದರೆ ಭಾರಿ ಖುಷಿ, ಮುಗಿದೋಗ್ಲೇಯ ಅಂತ, ಹೇಗಾದರೂ ತಿನ್ನಿಸುವ ಅಂತ ಹೇಳಿಕೊಂಡು. ಹಾಗಾಗಿ ಕೊಡುಗೆ ಸೊತ್ತು ಎಲ್ಲ ಅವರದ್ದು, ಕೊಪ್ಪರಿಗೆ ಅವರದ್ದು, ಕೈ ಮಾತ್ರ ನಂತು. ಹಾಗೆ ಎಷ್ಟು ಕೈ ಹಿಡಿಯಲ್ಲಿ ಬರುತ್ತೋ ಅಷ್ಟು ಕೊಡಲಿಕ್ಕೆ ನನ್ನ ಯೋಗ್ಯತೆಯಲ್ಲಿ ಕಮ್ಮಿ ಇರ್ಬೋದು, ಪಡೆಯುವ ಮನಸ್ಸು ಹೃದಯ ಅದು ನಿಮ್ಮದು ದೊಡ್ಡದಿದೆ ನನಗೆ ಗೊತ್ತಿದೆ. ಆದ್ದರಿಂದ ಯಾವತ್ ತೈಲಂ ತಾವತ್ ವ್ಯಾಖ್ಯಾನಂ ಅಂತ ಕ್ರಮ. ದೀಪ ಎಷ್ಟು ಹೊತ್ತಿನವರೆಗೆ ಉರಿಯುತ್ತೆ ಹೇಳಿದರೆ, ಎಣ್ಣೆ ಎಷ್ಟಿನ ಹೊತ್ತರಿ ಆಗ್ತಾರೆ ಅಷ್ಟೊಂದು. ಹಾಗೆ ಅದು ನಮಗೆ ಈ ಸಾರ್ಥಿಯ ಸಮಯದ ಬಂಧ ಇರುವುದರಿಂದ ಪುರುಷ ಸೂಕ್ತ ಪೂರ್ವ ಮುಗಿತದೆ, ಮುಗಿಸಬೇಕು ಎನ್ನುವ ಹಠ ಆಗಲಿ, ಅದರದ್ದೇನು ಆಕ್ರೋಶ ಆಗಲಿ, ನನಗೆ ಕಷ್ಟ ಆಗುವುದು. ಆದರೂ ಮುಗಿಸಬೇಕು ಅಂತ ಓಡ್ತೇನೆ. ಮಧ್ಯದಲ್ಲಿ ಎಲ್ಲಿಯಾದರೂ ಪ್ರಪಾತ ಬಂದರೆ ಮುಳುಗ್ತಾ ಇರ್ತೇನೆ. ಈ ಹಾರಲಿಕ್ಕೆ ಗುಡ್ಡ ಸಿಕ್ಕಿದ್ರೆ, ಹಾರಲಿಕ್ಕೆ ಆಗದಿದ್ದರೆ ನಿಂತು ಬಿಡ್ತೇನೆ. ಹಾಗೆ ಸೀದಾ ವೇದ ಸಾರ ಅಂತ ಹೆಸರು ಅಂತ ಹೇಳುತ್ತೇನೆ ಇದಕ್ಕೆ. ಎಲ್ಲ ವೇದಗಳ ಸಾರ ಅದು ಪುರುಷ ಸೂಕ್ತ. ಸರ್ವಶಾಸ್ತ್ರ ಸಾರ ಒಂದು ದೃಷ್ಟಿಯಿಂದ, ವಾಂಗ್ಮಯ ಪ್ರಪಂಚದ ಒಂದು ದೊಡ್ಡ ಕೊಡುಗೆ ವಸ್ತು ನಮ್ಮ ಕೈಯಲ್ಲಿ ಪುರುಷ ಸೂಕ್ತ ಇದೆ ಎನ್ನುವುದೇ. ಎಷ್ಟೋ ಕಳ್ಕೊಂಡಿದ್ದೇವೆ ನಾವು ವೇದಗಳನ್ನು, ಶಾಸ್ತ್ರಗಳನ್ನು, ಆದರೆ ಅದರಲ್ಲಿ ಉಳಿದ ಶಾಖೆಗಳಲ್ಲಿ ನಿಂತ ಒಂದು ಪುರುಷ ಸೂಕ್ತ ನಮಗೆ ಸಿಕ್ಕಿದೆ ಇದೆ ಅಂದರೆ
ದೊಡ್ಡ ಭಾಗ್ಯ ಅಲ್ವ, ಉಳಿಸಿಕೊಂಡಿದ್ದೇವೆ ಅಂತ. ಎಲ್ಲ ವೇದಗಳಲ್ಲಿಯೂ ಸಿಗ್ತದೆ, ಬಗೆ ಬಗೆಯ ಶಬ್ದಗಳ ಪಾಠಗಳ ವ್ಯತ್ಯಾಸಗಳಿವೆ, ಅದನ್ನೆಲ್ಲ ಮುಟ್ಟಿದರೆ ಮುಗಿಯುವುದಿಲ್ಲ ಅದು ನಿಜವಾಗಿ. ಆದರೆ ಎಷ್ಟು ಸಾಧ್ಯ ಉಂಟು ಅಷ್ಟು ನೆಲೆಯಲ್ಲಿ ಅದರ ಚಿಂತನೆ. ಅದರ ಉಗಮದ ವ್ಯವಸ್ಥೆ, ಮೊದಲು ಭಗವಂತನ ಹೆಸರು, ಭಗವಂತ ಹೇಳಿದ ಶಬ್ದ, ಮೊತ್ತ ಮೊದಲಿಗೆ ಸೃಷ್ಟಿ ಆರಂಭದಲ್ಲಿ ಆದ ಧ್ವನಿ ಅದೂ ಅಂತ. ಅಷ್ಟು ದೀರ್ಘಕಾಲದಲ್ಲಿ ಅಷ್ಟಮಾತ್ರದಲ್ಲಿ ಕಾಲದಲ್ಲಿ ಬಂದಿರತಕ್ಕ ಓಂಕಾರ ಅದು. ಆ ಪ್ರಣವದ ಏನೊಂದು ವಿಕಾಸವೇ, ಅದರ ವಿವರಣೆಯೇ, ಅದರ ಅಭಿವ್ಯಕ್ತಿಯೇ, ಅಲ್ಲಿಂದ ಹೊರಹೊಮ್ಮಿದ್ದೇ ವ್ಯಾಹೃತಿಗಳು, ಭೂಹು ಭುವಃ ಸುವಃ ಅಂತ. ಹೀಗೆ ಅಕಾರ ಉಕಾರ ಮಕಾರಗಳ ಮೂರು ಮಾತ್ರೆಯನ್ನು ಮಾತ್ರ ಇಟ್ಟುಕೊಂಡರೂ ಮೂರು ವ್ಯಾಹೃತಿಗಳು ಹೊರಗೆ ಬಂದಿವೆ. ಅಕಾರ ಉಕಾರ ಮಕಾರ ನಾದವನ್ನಿಟ್ಟುಕೊಂಡು ನಾಲ್ಕಿಟ್ಟುಕೊಂಡ್ರೂ ವ್ಯಾಹೃತಿಗಳು ಮೂರು ಮತ್ತೆ ಮೂರು ಒಟ್ಟಾಗಿ ಬಂದು ಭೂಹು ಭುವಃ ಸುವಃ ಭೂರ್ಭುವಸ್ಸುವಃ ಅಂತ ಹೀಗೆ ನಾಲ್ಕು ವ್ಯಾಹೃತಿಗಳು. ಇನ್ನು ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ ಎಂಟು ಮಾತ್ರ ಇಟ್ಟುಕೊಂಡ್ರೂ ಮೇಲೆ ಎಂಟು ಅಕ್ಷರಗಳ ಮೂಲಮಂತ್ರ ಓಂ ನಮೋ ನಾರಾಯಣಾಯ ಅಂತ ಹೀಗೆ ಮೂಲಮಂತ್ರ ಉದಾಹರಣ ಅಂತ. ಹೀಗೆ ಓಂಕಾರದಿಂದ ವ್ಯಾಹೃತಿ, ಹಾಗೆ ಅಷ್ಟಾಕ್ಷರ, ಹಾಗೆಯೇ ಅಷ್ಟ ಅಕ್ಷರ ರೂಪಗಳಿಂದ ಅಕ್ಷರ ಪ್ರಪಂಚ ಪೂರ್ತಿ. ಅಕಾರದಿಂದ ಆ ಈಗಳು ಪೂರ್ತಿ ಸ್ವರಾಕ್ಷರಗಳು ಹದಿನಾರು ಸಹ ಅಹದವರೆಗೆ ವಿಸರ್ಗ ಅನುಸ್ವಾರದ ಜತೆಯಲ್ಲಿನವರೆಗೂ ಬಂತು. ಮತ್ತೆ ಐದು ಗುಂಪುಗಳು ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗಗಳು, ಅದು ಮುಂದಿನ ಐದರಿಂದ ಉಕಾರ ಮಕಾರ ನಾದ ಬಿಂದು ಘೋಷದಿಂದ, ಶಾಂತ ಮತ್ತು ಅತಿಶಾಂತ ಎರಡು ರೂಪಗಳಿಂದ, ಎರಡು ಕಡೆಯಿಂದ, ಎರಡು ಕವಲಿಂದ, ಎರಲವಗಳು ಶಶಸಹಗಳು ಳಾಗಳು ಅಷ್ಟು ಬಂದಿವೆ. ಎರಲವ ನಾಲ್ಕು ಮತ್ತು ಉಳಿದ ಐದು ಅಕ್ಷರಗಳು ಶಶಸಹಗಳು ಳಾಗಳು ಸೇರಿ ಬಂದಿವೆ. ಹೀಗೆ ಅಷ್ಟ ಅಕ್ಷರಗಳ ರೂಪಗಳ ಸಮೂಹದಿಂದ ಅಷ್ಟೂ ಅಕ್ಷರಗಳು, ಐವತ್ತು ಅಕ್ಷರಗಳು, ಅಲ್ಲಿ ಮುಗಿದೇ ಇತ್ತು ಪ್ರಪಂಚ, ವರ್ಣ ಪ್ರಪಂಚ ಆಯಿತು. ಇನ್ನೇನಿದ್ರು ನೀವು ಇಷ್ಟು ಅಕ್ಷರಗಳಲ್ಲೇ ಹುಡುಕಬೇಕು ಏನಿದ್ರು. ಯಾವ ಶಬ್ದಗಳು ವೇದದ ಯಾವ ಶಬ್ದಗಳು ಎಲ್ಲಿ ನೋಡಿದರಲ್ಲಿ ಇರತಕ್ಕಂತಹ ಲೆಟರ್ಸ್ ಅಕ್ಷರಗಳು ವರ್ಣಗಳು ಲಿಪಿಗಳು ಇವೆ, ಇಲ್ಲಿಯೇ ಬಂತು. ಓಂಕಾರದಿಂದಲೇ ಹೊರಗೆ ಬಂದ ಕ್ರಮ. ಅಲ್ಲಿಗೆ ಪ್ರಣವ, ಓಂಕಾರಕ್ಕೆ ಹೆಸರು ಪ್ರಣವ ಅಂತ, ಪ್ರಣವದಿಂದ ವ್ಯಾಹೃತಿ, ವ್ಯಾಹೃತಿಯಿಂದ ಅಲ್ಲಿ ವ್ಯಾಹೃತಿಯಿಂದ ಅಂತೇನ, ಪ್ರಣವದಿಂದಲೇ ಮತ್ತೆ ಅಷ್ಟಾಕ್ಷರ, ಅಲ್ಲಿಂದಲೇ ಮತ್ತೆ ಅಕ್ಷರಾಕ್ಷರದಿಂದ ಮತ್ತೆ ಪುನಃ ನೋಡಿದಾಗ ವ್ಯಾಹೃತಿಗಳ ಇಟ್ಟುಕೊಂಡು ನಾಲ್ಕರಿಂದ ಅಥವಾ ಮೂರರಿಂದ, ಅಲ್ಲಿಂದ ಬಂದಾಗ ಮತ್ತೆ ವಾಸುದೇವ ದ್ವಾದಶ ಅಕ್ಷರ ಓಂ ನಮೋ ಭಗವತೆ ವಾಸುದೇವಾಯ ಅಂತ. ಕೇವಲ ವಾಸುದೇವ ದ್ವಾದಶ ಅಕ್ಷರ ಮಾತ್ರ ಅಲ್ಲ, ನಿಜವಾಗಿ ನಾಲ್ಕು ರೂಪಗಳು ವ್ಯಾಹೃತಿ ಪ್ರತಿಪಾದ್ಯಗಳು, ಅದರ ನಾಲ್ಕು ಮಂತ್ರಗಳನ್ನು ಸಂಹಿತೆ ಹೇಳ್ತದೆ. ಯಾರು ನೋಡುವುದೇ ಇಲ್ಲ ಇವತ್ತು ನಾರಾಯಣ ಸಂಹಿತೆ ಹೇಳುವಾಗ ಹೇಳ್ತದೆ ಮಧ್ಯೆಯಲ್ಲಿ, ಓಂ ನಮೋ ಭಗವತೆ ಸಂಕರ್ಷಣಾಯ, ಓಂ ನಮೋ ಭಗವತೆ ಪ್ರದ್ಯುಮ್ನಾಯ, ಓಂ ನಮೋ ಭಗವತೆ ಅನಿರುದ್ಧಾಯ ಅಂತ ನಾಲ್ಕು ಮಂತ್ರ ಉಲ್ಲೇಖ ಮಾಡುತ್ತೆ. ನಾವು ಒಂದು ಮಂತ್ರ ಹೇಳುವುದೇ ಕಷ್ಟದಲ್ಲಿ, ಅದು ಗೊತ್ತಿಲ್ಲದೆ ಇಲ್ಲಿ ಎಲ್ಲ ಮಂತ್ರಗಳು ಎಲ್ಲಿಂದ ಬರಲಿ ಮತ್ತೆ. ಈಗ ಇದು ವ್ಯಾಹೃತಿಯ ಚಿಂತನೆಗಳ ರೂಪಗಳು, ಭಗವಂತನಿಂದ ಆವಿರ್ಭಾವಗೊಂಡಿರತಕ್ಕಂಥ ವಿನ್ಯಾಸಗಳು, ಅಲ್ಲಿರತಕ್ಕಂಥ ಮಂತ್ರ ವೈಖರಿಗಳು, ಅದು ಮತ್ತು ಮುಂದುವರಿದಾಗ ಮೂರು ಪಾದದ ಗಾಯತ್ರಿ ಮಂತ್ರ ಮೂರು ಅಕ್ಷರದ ಮಾತ್ರೆಯಲ್ಲಿ, ತತ್ಸವಿತುರ್ವರೆಣ್ಯಂ ಭರ್ಗ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಎನ್ನುವ ಇಪ್ಪತ್ನಾಲ್ಕು ಅಕ್ಷರದ ಸವಿತ್ರ ಗಾಯತ್ರಿ, ಸೂರ್ಯನಾರಾಯಣನ ಚಿಂತನೆಯನ್ನು ಅತ್ಯಂತ ಪ್ರಬುದ್ಧವಾಗಿ ಒಳಗೊಂಡಿರತಕ್ಕಂಥ ಪ್ರತಿನಿತ್ಯ ಚಿಂತನೆ ಮಾಡಬೇಕಾದ ಮಂತ್ರ ಅಲ್ಲಿ ಬಂದದ್ದು. ಹೀಗೆ ಪ್ರಣವ, ವ್ಯಾರತಿ, ವಾಸುದೇವ ದ್ವಾದಶಾಕ್ಷರ, ಅಷ್ಟಾಕ್ಷರ, ಅದರ ಜೊತೆಯಲ್ಲಿ ಎಲ್ಲ ಮಾತೃಕ ವರ್ಣಗಳು, ಮತ್ತು ಗಾಯತ್ರಿ, ಅದರ ಆಚರಂದ್ರೆ ತದ್ಭೇದಂ ಪೌರುಷಂ ಸೂಕ್ತಂ ಅಂತಾರೆ, ಪುರುಷ ಸೂಕ್ತ. ಇದರ ನಡುವೆ ವಿಷ್ಣು ಷಡಕ್ಷರ ಮಂತ್ರ, ವಿಷ್ಣವೇ ನಮಃ ಅಂತ, ಅದು ಶಾಣ ಎರಡು ಅಕ್ಷರ ವ್ಯತ್ಯಾಸದಲ್ಲಿ ಒಟ್ಟು ಸೇರಿದ ಆರು ಅಕ್ಷರ, ವಿಷಣವೇ ನಮಃ ಅಂತ. ಇದು ಒಂದು ಹೀಗೆ ಒಟ್ಟು ಅಷ್ಟ ಮಹಾಮಂತ್ರಗಳಾಯಿತು. ಅಲ್ಲೇ ಮುಗಿದು, ಇನ್ನು ಹೆಚ್ಚು ಮಂತ್ರ ಹೇಳಿದ್ರೆ ಮತ್ತೆ ಜಾಸ್ತಿ ಆಗಿದೆ. ಯಾಕೆಂದರೆ ಪುರುಷ ಸೂಕ್ತ ಸಿಕ್ಕಿ ಆಯಿತು. ವೇದಮಾತಾತು ಗಾಯತ್ರಿ ಅಂತ ವೇದಮಾತೆ ಗಾಯತ್ರಿ ಇದ್ದಾಗೆ ಅಲ್ಲಿಂದ ಹೊರಟು ಬಂದ ಪುರುಷ ಸೂಕ್ತ, ವೇದಾ ಪುರುಷ ಸೂಕ್ತ ಗಾಹ ಅಂತ, ಎಲ್ಲ ವೇದಗಳು ಪುರುಷ ಸೂಕ್ತದಲ್ಲಿ ಉಂಟು, ಇಷ್ಟು ಸಾಕು ನಮಗೆ ಯೋಚನೆ ಮಾಡಲಿಕ್ಕೆ. ಆಚಾರ್ಯ ಮಧ್ವರು ಹೇಳಿದ ಒಂದು ಶಬ್ದ, ವೇದಾ ಪುರುಷ ಸೂಕ್ತ ಗಾಹ ಅಂತ, ಎಲ್ಲ ವೇದಗಳು ಪುರುಷ ಸೂಕ್ತದಲ್ಲಿವೆ, ಎಲ್ಲ ವೇದಗಳು ಪುರುಷ ಸೂಕ್ತದಿಂದ ಆವಿರ್ಭಾವಗೊಂಡಿವೆ ಅಂತ. ಹೇಗೆ ಅಕಾರ ಉಕಾರ ಮಕಾರದಿಂದ ಮೂರು ಅಕ್ಷರದಿಂದ ಮೂರು ವ್ಯಾಹೃತಿಯೋ, ಆ ಮೂರು ಅಕ್ಷರದಿಂದಲೇ ಮೂರು ಪದಗಳು ಓಂ ನಮಃ ನಾರಾಯಣಾಯ ಅಂತ ಹೇಗೋ ಅಂದರೆ, ಅಷ್ಟಾಕ್ಷರಕ್ಕೂ ಓಂಕಾರಿಗಿರೋ ಸಂಬಂಧಗಳು ಇವೆಲ್ಲ ಆಚಾರ್ಯರು ಪಕ್ಕ ಹೇಳುವುದಿಲ್ಲ. ಈ ಶಬ್ದಗಳು ಚಿಂತನೆಗಳು ಅದರಂತೆ ಮೂರು ಪಾದದ ಗಾಯತ್ರಿಗಳು, ತತ್ಸವಿತ್ರ ವರೆಣ್ಯಂ ಭರ್ಗೋ ದೇವಸ್ ಧೀಮಿ ಧಿಯೋ ಯೋನ ಪ್ರಚೋದ. ಹಾಗೆ ಮೂರು ವರ್ಗದ ಪುರುಷ ಸೂಕ್ತ ಎಲ್ಲಿ ಬರಲಿಕ್ಕೆ ಲಿಕ್ ಬಂದದ್ದು ಹೇಗೆ ಅಂತ,
ಪುರುಷ ಸೂಕ್ತ ಎಷ್ಟು ದೊಡ್ಡದಿದೆ ಅಂದರೆ ಮೂರು ವರ್ಗ ಇದೆ ಅಷ್ಟೇ, 16 ಮಂತ್ರಗಳು, 18 ಮಂತ್ರಗಳು ಯಜುರ್ವೇದದಲ್ಲಿ ಬಂದಾಗ ಎರಡು ಹೆಚ್ಚಿಗೆ ಇದೆ. ಹಾಗಾಗಿ ಇದಿಷ್ಟು ಪ್ರಣವಾರ್ಥಾ ವ್ಯಾಹೃತಯ ವ್ಯಾಹೃತ್ಯರ್ಥಾ ರಗಾದಯ ಇತಿಹಾಸ ಪುರಾಣಂಚ ಪಂಚರಾತ್ರಂಚ ಕೃಷ್ಣ. ಇನ್ನೂ ಮೇಲಕ್ಕೆ ಹೋದರೆ ಇನ್ನೂ ಇದೆ ವೇದದ ಪರಿಪೂರ್ಣವಾದ ಚಿಂತನೆಗಳು. ಇತಿಹಾಸ ಪುರಾಣಾಭ್ಯಾಮ ವೇದಂ ಸಮಭ್ರಮೆ ತೇಳಿದಾಗಿ ಇತಿಹಾಸಗಳು ಪುರಾಣಗಳು ಅಂದರೆ ಇತಿಹಾಸಗಳು ಪುರಾಣಗಳು ಒಂದು ಗುಂಪು, ಮೂಲ ರಾಮಾಯಣ ಇನ್ನೊಂದು ಗುಂಪು, ಪಂಚರಾತ್ರ ಮತ್ತೊಂದು ಗುಂಪು, ಇತಿಹಾಸ ಪುರಾಣಂಚ ಪಂಚರಾತ್ರಂಚ ಕೃಷ್ಣಶ ಅಂತ ಹೇಳಿಕೊಂಡು ಇದೆಲ್ಲ ಓಂಕಾರದ ಬೀಜದ ಹೆಮ್ಮರಗಳು, ಮರಗಳು, ಫಲಗಳು, ಮೇಲಿನ ಎಲ್ಲ ಟೊಂಗೆ ಟಿಸಿಲುಗಳು ಅಂತ. ಅದರಿಂದ ಓಂಕಾರ ಅಕಾರ ಉಕಾರ ಮಕಾರ, ಅಲ್ಲಿಂದ ಹೊರಗೆ ಬಂದಿರತಕ್ಕ ವ್ಯಾಹೃತಿ ಇತ್ಯಾದಿಗಳು ಚಿಂತನೆ ಮಾಡುವುದಿಲ್ಲ, ಅದು ಮುಗಿಯುವುದಿಲ್ಲ. ನೇರ ಪುರುಷ ಸೂಕ್ತ ಬಂದಿದೆ ಅಂತೇಳಿ, ಪುರುಷ ಸೂಕ್ತ ಅಂದರೆ ಪುರುಷನ ಸೂಕ್ತ, ಪುರುಷ ಪುರುಷ ಆ ಉಮ ಅಷ್ಟೆ. ಅಕಾರ ಉಕಾರ ಮಕಾರ ಏನು ಹೇಳ್ತದೆ ಅದು ಪುರುಷವನ್ನು ಹೇಳ್ತದೆ. ಅಷ್ಟು ಗೊತ್ತಾದರೆ ಎಲ್ಲ ಗೊತ್ತಾಯಿತು, ಮತ್ತೆಂತಲ್ಲ. ಭಾಳ ಚೆನ್ನಾಗಿರ್ತದೆ. ಪುರುಷ ಅಂದರೆ ಏನು? ಪಾತಿ ಇತಿ ಬುಹು, ರಕ್ಷಣೆ ಮಾಡ್ತಾನೆ ಅಂತ. ಚೆನ್ನಾಗಿ ನೋಡಿಕೊಳ್ಳಿ, ಪಾತಿ ಇತಿ ಪಹ ಅಲ್ವಾ ಅಂದರೆ ಭೂಪ ಕೇಳೆಂದ ಪ ಅಂದರೆ ನೋಡಿಕೊಳ್ಳುವ, ಒಂದು ಭೂಮಿಯನ್ನು ನೋಡಿಕೊಳ್ಳುವ ಭೂಪ, ಭೂವನ್ನು ಮಾತ್ರ ನೋಡಿಕೊಳ್ಳಿದ್ರೆ ನಾನು ಭೂಪ, ದೇವರು ಎಲ್ಲವನ್ನು ನೋಡಿಕೊಳ್ಳಿದ್ರೆ ಕಾಲಿಪ, ಏನಿಲ್ಲ ಅಂತ ಅರ್ಥಪ್ಪ. ಅದರಿಂದಪ್ಪ ಭಗವಂತ ಅದು ಪೂರಾ ನೋಡಿಕೊಳ್ತಾನಾದ್ರಿಂದ ಪೂರ್ಣಂ ಪಾತಿ ಇತಿ ಬುಹು, ಅಷ್ಟು ಎಲ್ಲವನ್ನು ಕೊಟ್ಟು ನೋಡಿಕೊಳ್ಳೋದ್ರಿಂದ ಪೂರಯತಿ ಇತಿ ಬುಹು, ಭಗವಂತ ಆಗಿದ್ದಾನೆ. ಅದರಿಂದ ಬುಹು ಅಂದರೆ ಪಾಲನೆ ಮಾಡುವವ, ಅಧಿಕ ಉಚ್ಚನಾಗಿ ನಿಂತು ಬಹಳ ಚೆನ್ನಾಗಿ ಪಾಲನೆ ಎನ್ನುವುದು ಭಗವಂತನ ಅಸಾಧಾರಣವಾದ ಲಕ್ಷಣ. ತಾಚ್ಚೀಲ್ಯಾರ್ಥೆ ಉನಸ್ತತ ಅಂತ ಅರ್ಥ. ಉಕಾರ ಹೇಳುವುದು ಯಾವಾಗಲಿ ಯಾಕೆ ಹೇಳ್ತಾರೆ ಕೇಳಿದರೆ ಅದವನ ಸ್ವರೂಪವೇ ಅಂತ ಹಾಗೆ. ಅವನಿಗೆ ಅದು ಅಧಿಕಾರವಾಗಿ ಬಂದದ್ದಲ್ಲ ಪಾಲನೆ. ಮತ್ತು 5 ವರ್ಷದ ನಂತರ ಯಾರು ಚುನಾವಣೆಯಲ್ಲಿ ಯಾರು ಮತ್ತೆ ಗೆದ್ದರೆ ಏನು ಲೆಕ್ಕವೇ ಇಲ್ಲ. ಅದು ಪ್ರಶ್ನೆ, ಯಾರು ಅವನನ್ನು ಚುನಾಯಿಸಿ ಕೇಳಲೇಬೇಡಿ. ಅದನ್ನು ಹೇಳಲಿಕ್ಕೋಸ್ಕರ ಇನ್ನೇನು ಹೇಳೋದು, ಅದಕ್ಕೊಂದು ಉಕಾರ ಹಾಕಿಬಿಡು, ಪೂ ಒಂದು ಪಕಾರವನ್ನೇ ಉಕಾರ ಮಾಡಿದ್ಯಾಕೆ ಪೂ ಮಾಡಿದ್ಯಾಕೆ ಅಂದರೆ ಈ ತುಂಬ ಅರ್ಥಗಳಿವೆ. ಒಂದು ಅಕ್ಷರ ಜೋಡಣೆ ಮಾಡುವಾಗ ಎಷ್ಟು ಅರ್ಥಗಳಲ್ಲಿ ಅದನ್ನು ಹೊರಗೆ ತರ್ತಾರೆ ಗೊತ್ತಿಲ್ಲ. ಅದನ್ನು ಇಷ್ಟಿಟ್ಟುಕೊಳ್ಳುವ, ರಕ್ಷಣೆ ಮಾಡುವವನು ದೇವರು ಸಾಕು, ಒಂದು ಅಕ್ಷರ ಆಯಿತು. ಆನಂದ ರು ಅಂದರೆ ಎಂಥದ್ದು, ಹಾಗೆ ಅಲ್ಲಿ ಹೂ ಇರೋದು ಅದಕ್ಕೇನು, ಮತ್ತೆ ರಾತಿ ತಿರುಹು ಅಂತ ಕೊಡ್ತಾನೆ ಅಂತ. ಅವನಷ್ಟು ಕೊಡುವ ಅವನಾಗೆ ಕೊಡುವವನು ಕೊಡ್ತಾ ಇರುವ ನೀನು ಯಾರೂ ಅಲ್ಲ. ಹೇ ಮೋಕ್ಷ ದೊರ ಕೊಟ್ಟಾನು ಮತ್ತೇನು, ಆನಂದದಷ್ಟು ಮುಕ್ತಾನಾಂ ಸೈವೈಕೋ ಜನಾರ್ದನ ಅಂತಾರೆ. ಯಾರು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೋ ಮೋಕ್ಷ ಕೊಟ್ಟಿದ್ದಾನೋ ಆ ಮೋಕ್ಷದಲ್ಲಿ ಆನಂದವನ್ನು ಕೊಡುವುದು ಅವನೇ. ಪ್ರತಿ ಕ್ಷಣದಲ್ಲಿನ ಆನಂದದ ಅನುಭವಕ್ಕೆ ಕಾರಣನಾಗುವುದು ಯಾರು ಕೇಳಿದರೆ ದೇವರೇ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ. ನೀವು ಜೀವತನವನ್ನು ಬಿಡ್ತೀರೇನು ಮೋಕ್ಷಕ್ಕೆ ಹೋದಾಗ? ಬೆಳಿಗ್ಗೆ ಆಗುವುದಿಲ್ಲ. ಉಪಜೀವಕತ್ವಂ ಜೀವತ್ವಂ, ದೇವರ ಹೆಸರು ಹೇಳಿ ಬದುಕ್ತೇವೆ ನಾವು. ಇಲ್ಲಿಯೇ ಯಾರಾದರೂ ಉಪಕಾರ ಮಾಡಿದರೆ ನಾವು ಬದುಕಿನ ಉದ್ದಕ್ಕೆ ಅವರ ಫೋಟೋ ಹಾಕಿ ಉದ್ಬತ್ತಿ ಹಚ್ಚಿ, ಅಲ್ಲ ಸತ್ರೆ ಉದ್ಬತ್ತಿ ಹಚ್ಚಿ ಎಲ್ಲ ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ. ಭಗವಂತ ಅಷ್ಟು ದೊಡ್ಡ ಮೊತ್ತದಲ್ಲಿ ನಮಗೆ ಇಷ್ಟನಾಗಿ ಇಡೀ ಸಂಸಾರದ ಕಟ್ಟುಗಳನ್ನೇ ಜನ್ಮ ರಾಶಿಗಳನ್ನೇ ಇನ್ನೊಮ್ಮೆ ಜಾತಕ ಬರೆಯದಂತೆ ಮಾಡುವವ ದೇವರಾಗುವಾಗ ಅವರನ್ನು ಮರಿತೇವೇನು ಮೋಕ್ಷಕ್ಕೋದ ನಂತರ? ನೀನು ಯಾರಯ್ಯ ಕೇಳ್ತೇವೇನು? ನಿನ್ನಿಂದಲೇ ಹೇಳಿಕೊಂಡು ಪ್ರತಿಕ್ಷಣ ಅವನ ಅನುಭವವನ್ನು ಮಾಡಿಕೊಳ್ತೇವೆ. ಅಂದರೆ ಕಣ್ಣಿಗೆ ದೇವರು ಮೋಕ್ಷದಲ್ಲಿ ನಿರಂತರ ಕಾಣ್ತಾ ಇದ್ದನಾಗಿ ಬಿಟ್ಟರೆ ಹೇಗೆ ಕಾಣ್ತಾನೆ ಕೇಳಿದರೆ, ನನ್ನನ್ನು ಉದ್ಧಾರ ಮಾಡಿದ ಭಗವಂತನಾಗಿಯೇ ಕಾಣ್ತಾನ, ಕ್ಯಾಪ್ ಇಟ್ಕೊಂಡೇ ಕಾಣುತ್ತಾನೆ, ಬಿಂಬನಾಗಿಯೇ ಕಾಣ. ಬಿಂಬದ ಅಪರೋಕ್ಷ ಅಂದರೆ ಏನು? ಮತ್ತೆ ಮರೀಲಿಕ್ಕೆ ಆಗುವುದೇ ಇಲ್ಲ. ಬಿಂಬ ಅಪರೋಕ್ಷ ಅಂದರೆ ಸಾಧ್ಯವೇ ಇಲ್ಲದ ಕೆಲಸ ಅದು. ಹಾಗಾಗಿ ಭಗವಂತ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಐಶ್ವರ್ಯವನ್ನು ಕರುಣಿಸಿದವ. ರೈ ಅಂದರೆ ಸಂಪತ್ತು, ಸಂಪತ್ತನ್ನು ಕೊಟ್ಟವನು ರುಹು ರಾಜಿ ಕೊಡ್ತಾನೆ, ಕೊಟ್ಟೇ ಕೊಡ್ತಾನೆ, ಕೊಡ್ತಾ ಇರ್ತಾನೆ. ಯಾವ ಕಾಲದಲ್ಲಿ ಕೊಡುವವನು ದೇವರೇ, ಮತ್ತಾರು ಕೊಡುವುದಿಲ್ಲ. ಇನ್ಯಾರಿಗೆ ಕೊಡುವ ಸಾಮರ್ಥ್ಯ ಇಲ್ಲ. ಇನ್ನೇನು ಯಾರಾದರೂ ಕೊಟ್ಟರು ಕದ್ದೇ ಕೊಡಬೇಕು. ಯಾರದು? ದೇವರದ್ದು. ಅದೇ ನಾವು ಬಾವಿಯಿಂದ ನೀರು ಕೊಟ್ಟೆವು ಹೇಳಿದರೆ ಬಾವಿ ಯಾರದ್ದಯ್ಯ? ನೀ ಎಲ್ಲಿಂದಯ್ಯ? ಬಾವಿ ಅಡಿಯಲ್ಲಿ ನೀರು ನಾವು ತರಿಸಿದ್ದೇವ, ಹೊಂಡ ಮಾಡಿದ್ದು ನಾವಷ್ಟೇ. ಆದರೆ ಅದರ ಅಡಿಯಲ್ಲಿ ನೀರು ಇಟ್ಟವನು ಯಾರು? ಅದು ದೇವರು. ಅದು ನಾವು ನೀರು ಕೊಟ್ಟರೆ ಹೇಳಿದ್ರು, ನಾವು ಎಲ್ಲಿಂದ ಯಾರಿಗೇನು ಕೊಡ್ತೇವೆ? ನೀರು ಎಲ್ಲಿಂದ ಕೊಡ್ತೇವೆ? ಮಣ್ಣೆಲ್ಲಿಂದ ಕೊಡ್ತೇವೆ? ಬೆಂಕಿಯಲ್ಲಿಂದ ಕೊಡ್ತೇವೆ? ಕೊಡ್ಲಿಕ್ಕೆ ಏನಿದ್ರು ದೇವರದ್ದೇ ಸೊತ್ತು. ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಸಮರ್ಪಣೆ ಮಾಡುವ ಭಾವ ಬೇಕು. ಆದ್ದರಿಂದ ಏನು ಕೊಡುವುದಾದರೆ ಇನ್ನು ಯಾರಾದರೂ ಬೇರೆ ಕೊಡ್ತಾರೆ ಹೇಳಲಿಕ್ಕೆ ಹೋಗಬೇಡಿ. ಯಾರೋ ನೋಡಿಕೊಳ್ಳ, ನಾನು ಹಾಗೆ ಹೇಳಿದಷ್ಟು ಸುಮ್ಮನೆ. ತುಂಡು ಭೂಮಿಯನ್ನು ನೋಡಿಕೊಂಡವ ಭೂಪ ಅಂತ. ಆ ಭೂಮಿ ತಂದಿದ್ದಾನೆ ಬರುವಾಗ, ನಾಳೆ ಹೂ ಅಂದರೆ ಉಫ್ ಅಂದರೆ ಅವನು ಇಲ್ಲ ಆಗ್ತಾನೆ ಈ ನೆಲದಲ್ಲಿ. ಇನ್ನೊಬ್ಬ ಯಾರೋ ಬಂದು ಕೂತ್ಕೊಳ್ಳ, ನಾನು ಭೂಪ ಅಂತಾನೆ ಇನ್ನೇನು. ಅದನ್ನು ನಿಜವಾಗಿ ರಕ್ಷಣೆ ಮಾಡುವವ ದೇವರೇ. ಪಾತೀತಿ ಬುಹು ಎನ್ನುವಲ್ಲಿ ಯಾವುದೇ ನಿರ್ವಿವಾದ ಇಲ್ಲ, ಸಂಕೋಚಕ್ಕೇ ಇಲ್ಲ, ವಿವರಣೆ ಬೇಕೇ ಆಗಿಲ್ಲ. ಆದ್ದರಿಂದ ರಾತಿ ಇತಿ ರುಹು, ಮತ್ತು ಸತೀತಿ ಶಹ ಅಂತ. ಶೋ ಅಂತಕರ್ಮಣಿ ಅಂತ. ಮುಗಿಸುವವನು ದೇವರು, ಇಲ್ಲ ಮಾಡುವವನು ದೇವರು, ಎಲ್ಲ ತೆಗೆಯುವವನು ದೇವರೇ. ಅಲ್ಲಿ ಆಯಿತು, ಮುಗೀತು ಹೇಳಿದರು. ಮೂರಾಯಿತು ಭಗವಂತನಿಗೆ.
ಇಲ್ಲ ಮಾಡ್ತಾನೆ ಅಲ್ಲಿ ಮತ್ತೆ ಶುಹು ಅಂತ ಯಾಕೆ ಹೇಳೋದಿಲ್ಲ ನೀವು ಅಂದರೆ? ಅದಕ್ಕೆ ಇಲ್ಲ ಮಾಡಲಿಕ್ಕೆ ಸುಮಾರು ಜನ ಸೇರ್ತಾರೆ ಬೇಕಾದರೆ, ತೆಗಿಲಿಕ್ಕೇನು, ಕೊಡ್ಲಿಕ್ಕೆ ಯಾರು ಬಾರದಿದ್ರು ತೆಗಿಲಿಕ್ಕೇನು ಕಮ್ಮಿ ಇಲ್ಲ. ಜನ ಕಾಲು ಎಳಿಲಿಕ್ಕೆ ಬರ್ತಾರೆ, ಕೋಲು ಕೊಡ್ಲಿಕ್ಕೆ ಬರೋದಿಲ್ಲ, ಮೇಲಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ. ಹಾಗೆ ಅದನ್ನ ಭಗವಂತ ಅವನಿಗೆ ಅದು ಇಷ್ಟವಾಗಿಂತಲ್ಲ, ಎಷ್ಟು ವ್ಯವಸ್ಥೆ ಮಾಡಿಕೊಟ್ಟರು ಇಚ್ಛಿಸಿ ಪ್ರಯತ್ನಿಸಿ ಎತ್ತರಕ್ಕೆ ಹೋಗದೇ ಬೀಳ್ತಾರಲ್ಲ ಅಂತ ಬೇಜಾರಿಂದ ನಾಶ ಮಾಡ. ಭಗವಂತ ಮಾಡಿದ ಸೃಷ್ಟಿಯಲ್ಲಿ ಭಗವಂತನಿಗೆ ಕಬಳಿಸಬೇಕು ಮುಗಿಸಬೇಕು ಎನ್ನತಕ್ಕ ತಾತ್ಪರ್ಯ ಇಲ್ಲ. ಅದನ್ನು ಪಾಲನೆ ಮಾಡಿಕೊಳ್ಳುವರಲ್ಲಿ ಎಷ್ಟು ಅವನಲ್ಲಿ ಖುಷಿ ಇದೆ ಅದಲ್ಲ. ಅದನ್ನು ಎಲ್ಲರನ್ನು ಅಥವಾ ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರ ಹೇಳಿದ ಹಾಗೆ, ಇದ್ದರೂ ಕೇಳಿಕೊಳ್ಳದೇ ಇದ್ದಾಗ ಅವಕಾಶ ಕೊಟ್ಟರು ಎಷ್ಟು ಜನ್ಮಗಳಿಂದಲೂ ಅವರನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡಬೇಕು ಅಂದಾಗಲೂ ಅವರು ಯಾವ ಕಾಲದಲ್ಲಿ ತಿದ್ದಿಕೊಳ್ಳದಿಲ್ಲ ಇದ್ದಾಗ ಸಮರ್ಥರಾಗಲೇಬೇಕಾಗಿದ್ದು ತೋರಿಸಿಕೊಡುತ್ತಾನೆ. ಹೀಗೆ ಭಾಳ ಚೆನ್ನಾಗಿ ಶೋ ಅಂತಕರ್ಮಣಿ ಎನ್ನುವುದಷ್ಟೇ, ಉಷ ದಾಹಿ ಎನ್ನುವ ಅರ್ಥದಲ್ಲಿಯೂ ಸುಟ್ಟು ಉರಿಯುವ ನೃಸಿಂಹಾಗ್ನಿಯಾಗಿ ಪ್ರಳಯ ಕಾರನಾಗಿ ಅಂತ. ಆದರೆ ಇಲ್ಲಿ ನೋಡಿಕೊಳ್ಳುವಾಗ ಭಗವಂತನ ಲಕ್ಷಣಗಳು ಬಹಳ ಚೆನ್ನಾಗಿವೆ. ಯಾಕೆಂದರೆ ಅದು ಪ್ರಣವದ ಮೇಲೆ ನಿಂತಿದೆ ಅಲ್ಲ. ನೀವು ಹೇಗೆ ಹೇಳಬೇಕಿತ್ತು, ಸೃಷ್ಟಿ ಮಾಡ್ತಾನೆ ಅಂತ ಹೇಳಬೇಕು. ಹೇಳುವ ಕ್ರಮ ಆಗಲ್ಲ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಕೆಲವರು ಕೇಳಿದವರು ಹೇಳಿರ್ತಾರೆ. ಸೃಷ್ಟಿ ಸ್ಥಿತಿಚ್ಚ ಸಂಹಾರ ಕಲಿತಿರ್ತಾರೆ. ಸೃಷ್ಟಿ ಮಾಡಿದರೆ ನೋಡಿಕೊಳ್ಳುವುದು, ಮತ್ತೆ ಮುಗಿಸುವುದು. ಇದು ನೀವು ಮೊದಲು ಶುರು ಮಾಡುವಾಗಲೇ ಪಾತೀತಿ ಪುಹು ಅಂದ ನೋಡಿಕೊಳ್ತಾನೆ ಅಂತ ಮೊದಲು ಹೇಳಿಬಿಟ್ರಿ. ಮತ್ತೆ ಕೊಡ್ತಾನೆ, ಸೃಷ್ಟಿಗೆ ತರ್ತಾನೆ ಎಲ್ಲವನ್ನು, ದೇಹವನ್ನು ಕೊಡ್ತಾನೆ, ದೇಹದಲ್ಲಿ ಗುಣಗಳನ್ನು ಕೊಡ್ತಾನೆ, ವೃತ್ತಿಯನ್ನು ಕೊಡ್ತಾನೆ, ವೃತ್ತಿಯಲ್ಲಿ ಸಂಬಳವನ್ನು ನೋಡಿ. ವೃತ್ತಿ ಕೊಟ್ಟದಕ್ಕೆ ಸಂಬಳ ಆಗಬೇಕು ಅಂತಿಲ್ಲ, ಅವ್ರು ವಿಧೇಳು ಮಾಡ್ತಾರೆ. ವೃತ್ತಿ ಆದನ ಸಂಬಳ ಕೊಡಬೇಕು, ಸಂಬಳ ಕೊಟ್ಟನಂತ ತಿಂತಾನೆ ಅಂತ ಖಾತ್ರಿ ಇಲ್ಲ, ಆರೋಗ್ಯ ಕೊಡಬೇಕು, ಇಲ್ಲಾದರೆ ಸಂಬಳ ಆಸ್ಪತ್ರೆ ಹೋಗ್ತದೆ ಅಂತ ದೇವ್ರು ಕೊಡ್ತಾ ಇರಬೇಕು ನೋಡಿ. ಹೇಗೆ ಅಂತ ಬುದ್ಧಿ ಕೊಡಬೇಕು, ಬುದ್ಧಿ ಕೊಟ್ಟನಂತ ಪ್ರವರ್ತಿಸಬೇಕು, ಪ್ರವೃತ್ತಿ ಕೊಟ್ಟಂದ್ರೆ ಯಾರಿಗೂ ಪ್ರೇರಣೆ ಮಾಡಬೇಕು ಕೆಲಸ ಕೊಡುವ ಹಾಗೆ. ವೃತ್ತಿ ಬಂದಂತರ ಮತ್ತೆ ಅಲ್ಲಿ ಸಂಬಳ ಬರಬೇಕು, ಸಂಬಳ ಬಂದರೆ ಉಂಬಳ ಆಗಬೇಕು, ತಿನ್ಲಿಕ್ಕೆ ಬಿಡಬೇಕು, ತಿನ್ಲಿಕ್ಕೆ ಬಿದ್ದರೆ ದೇಹದಲ್ಲಿ ಹಿಡಿಬೇಕು. ಇಲ್ಲ ತಿಂದು ಕೆಲವರು ಹೇಳ್ತಾರೆ, ಎಷ್ಟು ಬೇಕಾದ್ರೆ ತಿಂತೇವೆ ಮಾರ, ಚೆನ್ನಾಗಿ ಆರೋಗ್ಯ ಸರಿ ಇಲ್ಲ, ಅದು ಕೊಡಬೇಕು ದೇವರು. ಎಷ್ಟು ಚೆನ್ನಾಗಿದೆ ನೋಡಿ ಭಗವಂತ, ಕ್ಷಣ ಕ್ಷಣಕ್ಕೆ ಕೊಡದಿದ್ದರೆ ನಮ್ಮ ಉಸಿರೇ ಆಗುವುದಿಲ್ಲ, ಮುಂದೆ ಹೋಗುವುದಿಲ್ಲ. ಅದು ಮೊದಲು ಹೇಳಬೇಕಲ್ಲ, ಕೊಟ್ಟ ನಂತರ ದೇಹ ಕೊಟ್ಟ ನಂತರ ಊಟ ಕೊಟ್ಟಾಯಿವೆ. ನೀವು ರಕ್ಷಣೆ ಮತ್ತೆ ಮಾಡಬೇಕು ಅಂತೇಳಿ ಮೊದಲು ಪಾಲನೆ ಮತ್ತೆ ಸೃಷ್ಟಿ ಕೊನೆಗೆ ನಾಶ, ಅದೊಂದು ಕೊನೆಗಿದೆ ಎಲ್ಲ. ಅದು ಅಕಾರ ಉಕಾರ ಮಕಾರದ ಲಕ್ಷಣ. ಅದರಿಂದ ಈಗ ನೀವು ಹೇಳುವ ಹಾಗೆ ಜಿ ಜನರೇಷನ್, ಓ ಆರ್ಗನೈಸೇಷನ್, ಡಿ ಡಿಸ್ಟ್ರಕ್ಷನ್ ಹೇಳಿಕೊಂಡು ಜಿ ಓ ಡಿ ಹೀಗೆ ಇರಬೇಕು ಗಾಡ್ ಆಗ್ತದೆ. ಆಗ ಸೃಷ್ಟಿ ಸ್ಥಿತಿ ಸಂಹಾರ ಮಾಡಿದ, ನಮ್ಮದು ಬೇರೆ, ನಮ್ಮದು ಆಡ್ ಆಗಿದೆ ಈಗ, ಅದು ಓ ಜಿ ಡಿ ಆಗಿದೆ ಈಗ. ಮೊದಲು ಭಗವಂತ ನೋಡಿಕೊಳ್ಳುವುದಾಗಿದೆ, ಮತ್ತೆ ಸೃಷ್ಟಿ ಬಂದು ನೋಡಿಕೊಂಡ ನಂತರ ನೋಡಿ ಇಲ್ಲಿ ಬಂದು ನೋಡಬೇಕು. ನಾನು ನೋಡಿದ ನಂತರ ಎಂತ ಬೇಕೋ ಹೇಳಬೇಕಲ್ವಾ, ಮೊದಲು ಬೇಕು ಹೇಳಿ ನೋಡಿಕೊಳ್ಳೋದೀಗ. ಅದು ಮೊದಲು ನೋಡಿಕೊಳ್ಳೋದು, ಚೆನ್ನಾಗಿ ನೋಡಿಕೊಳ್ಳುವುದು ಏನರ್ಥ, ಬೇಕಾದಾಗೆ ಬೇಕಾದ್ದನ್ನು ಕೊಡೋದು ಅವರವರಿಗೇನೇನು ಬೇಕು ಅಂತ. ಅದನ್ನು ಮತ್ತೆ ಕೊಡಲಿಕ್ಕೆ ಇರೋದ್ರಿಂದ, ಕೊಡ್ತಾ ಇರಲಿಕ್ಕೆ ಇರೋದ್ರಿಂದ ಮೊದಲು ರಕ್ಷಣೆ ಮಾಡುವುದನ್ನು ಹೇಳಿ ಮತ್ತೆ ಒಂದೊಂದೇ ಕೊಡ್ತಾ ಇದ್ದಾನೆ ಹೇಳಿ. ಒಂದು ಸೃಷ್ಟಿ ಆದರೆ ಸಾಕ, ಇನ್ನೊಮ್ಮೆ ಸೃಷ್ಟಿ ಮಾಡಬೇಕು ಅಂತವನಿಗೆ. ಇದೆಲ್ಲ ಬೇಡರಿ, ನಾನು ಚೆನ್ನಾಗಿ ಅಥವಾ ಶ್ರೀಮತಾಂಗೇ ಹೇ ಯೋಗ ಭ್ರಷ್ಟೋ ಬಿಜಾಯದೆ, ನನಗೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕು ಅಂತ ಕೆಲವರಿಗೆ ಕಾಣ್ತದೆ, ಸಾಯ್ತಾರೆ ಹೋಗಿ. ಅದಕ್ಕೆ ದೇವರು ಮತ್ತೆ ಸೃಷ್ಟಿ ಮಾಡಿ. ಆದರೆ ಸೃಷ್ಟಿ ಅನ್ನೋದು ನಿರಂತರ, ಅದು ಮತ್ತೆ ಮಧ್ಯ ಮಧ್ಯದಲ್ಲಿ ಆಗ್ತಾ ಇರೋದು, ಎಲ್ಲದರ ಸೃಷ್ಟಿಯಾಗುತ್ತೆ ಅಂತ ನಡುವೆ ಹಾಕಿದ್ದಾರೆ. ಅದನ್ನು ಭಗವಂತನೇ ಮೊದಲು ಹೇಳುವಾಗ ಆ ಹೇಳಿದರು ಆತ ತತ್ವ ಆತು ಅಂತ, ಎಲ್ಲ ಕಡೆಯಲ್ಲಿಯೂ ನಿಂತು ಅವತ್ತ ಆ ಅಂದ್ರೆ ಏನು, ದೇವರು ನೋಡಿಕೊಳ್ಳುತ್ತಾನೆ ಅಂತ. ಪಾ ನೋಡಿಕೊಳ್ಳುವ ಲಕ್ಷಣ ಓಂಕಾರದಲ್ಲಿ ಮೊದಲಿದೆ, ಇಲ್ಲಾದರೆ ಊ ಆ ಮಾ ಹಾಕಬೇಕಿತ್ತು ನೀವು ಹೇಳಿದಾಗ. ಇದು ಆ ಊ ಮಾ ಹಾಕಿದ್ದಾರೆ. ಅದರ ಮೊದಲಕ್ಷರ ಆ, ಅದೇನು ಅವತಿ ಇತಿ ಅಹ ಅಂತ, ಅಥವಾ ಅತ ತತ್ವಾದ ಅಹ ಅಂತ, ಆಪ್ತೇ ಅಪನೋತಿರುವ ಅಂತ ಶ್ರುತಿಯಲ್ಲಿ ಅರ್ಥ ಹೇಳ್ತದೆ ಚೆನ್ನಾಗಿ. ಅಕಾರಕ್ಕೆ ಎಲ್ಲ ಕಡೆಯಲ್ಲಿಯೂ ತುಂಬು ತುಳುಕಿರುವುದರಿಂದ, ತುಂಬಿ ತುಳುಕಿಕೊಂಡು ಎಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುವುದರಿಂದ, ನೋಡಿಕೊಳ್ಳಿಕ್ಕೆ ಅವನೇ ಒಳಗೆ ಹೋದದ್ದರಿಂದ. ನಾವು ಹೇಳ್ತೇವೆ ರಕ್ಷಣೆ ಮಾಡುವಂತ, ಎಲ್ಲಿ ಎಲ್ಲಿಯೋ ಕೂತ್ಕೊಂಡು ರಕ್ಷಣೆ ಮಾಡೋದ, ನನ್ನ ಒಳಗೆ ಕೂತ್ಕೊಂಡು ಹೇಳ್ತೇವೆ. ನನ್ನ ಒಳಗೆ ಕೂತು ರಕ್ಷಣೆ ಮಾಡಲಿಕ್ಕೆ ಸಾಕಾಗ್ತದೆ, ನನ್ನ ಕಣ್ಣಿನಲ್ಲಿ, ನನ್ನ ಮೋರೆಯಲ್ಲಿ, ನನ್ನ ಅಂಗಾಂಗಳಲ್ಲಿ ಶುರು ಮಾಡ್ತೇವೆ ನಾವು. ನಮಗೆ ಒಂದು ಕಡೆಯಲ್ಲಿದ್ದರೆ ಸಾಲದು, ದೇವರು ಎಲ್ಲ ಕಡೆ ದೇವರು ಬೇಕು. ದೇವರ ಕೋಣೆಯಲ್ಲಿ ಮಾತ್ರ ದೇವರು ಕೂತರೆ ಮತ್ತೆ ಪ್ರಯೋಜನ ಏನು? ಅಡುಗೆ ಮನೆಯಿಂದ ಪಾತ್ರೆ ದೇವರ ಕೋಣೆಯಲ್ಲಿ ಹೋಗುದಿಲ್ಲ, ಅಷ್ಟು ದೂರದಲ್ಲಿ ಮಾಡ್ತೇವೆ ನಾವು. ಕೆಲವೊಮ್ಮೆ ಆ ಕೇಕು ನಮ್ದು ಇಷ್ಟು ದೊಡ್ಡದಿರ್ತದೆ, ಹಾಗೆ ನೋಡಿ ದೇವರ ಕೋಣೆಗೆ ಬರಬೇಕು. ಅಲ್ಲಿ ಒಂದು ಸಣ್ಣ ಕೋಣೆ, ಅಲ್ಲಿ ಒಂದು ದೇವರ ಫೋಟೋ, ಅಲ್ಲಿ ಒಂದು ಊದುಬತ್ತಿ, ಅಲ್ಲಿ ಒಂದು ಮತ್ತೆ ಗಂಟೆ ಬಂದಿರುತ್ತೆ. ಮತ್ತೆ ಇನ್ನು ಮಲಗುವಾಗ ದೇವರು ಕೈ ಮಗಿದ್ದು ಬೇಡ, ಅಲ್ಲಿ ಒಂದು ಬೆಡ್ರೂಮಲ್ಲಿ ದೇವರು, ಅಲ್ಲಿ ಕೆಲವೊಮ್ಮೆ ಬೆಡ್ರೂಮಲ್ಲಿ ಕೆಲವೊಮ್ಮೆ ಹೆಚ್ಚು ತಿನ್ನಲಿಕ್ಕೆಲ್ಲ ಇರ್ತದೆ, ಆಗ ದೇವರು ಎಲ್ಲಿದ್ದಾನೆ, ಅದೇ ಅಲ್ಲಿ ಮತ್ತೆ ದೇವರ ಸಮರ್ಪಣೆ. ಆಹಾ ಖುಷಿ ಇದೆ, ಅದನ್ನ ಎಲ್ಲ ಕಡೆಯಿಂದ ಒಂದೊಂದು ಸಂಭ್ರಮ. ಎಲ್ಲ ಕಡೆ ದೇವರು ಬೇಕು ಅಂತ ಕಾಣುವವನಿಗೆ ಸ್ನಾನಗೃಹದಲ್ಲಿ ನಿಂತಾಗ ನಾರಾಯಣ ಇಲ್ಲಿದ್ರೆ ಖುಷಿ ಆಗೋದಿಲ್ಲ. ಅವನಿಗೆ ಅಭಿಷೇಕ ಆದದ್ದು ನನ್ನ ಮೇಲೆ ಬಿದ್ದಾಗಿದ್ರೆ ಮುಂದೆ ಮೇಲೆ ದೇವರ ಕಟ್ಟೆ ಕಟ್ಟಿಬಿಡುದೊಂದು, ನೀನು ಹಾಕುವ ಶವರಿಂದ ಅಲ್ಲಿಗೆ ಬಿದ್ದು ನನಗೆ ಬೀಳುವ ಹಾಗೆ. ಆಹ್ ಅದ್ಭುತ, ಶಿವನಿಗೆ ಬೀಳುದಿಲ್ವಾ?
ಬೀಳುವಾಗ ನಾವೇನು ತಮಾಷೆ ಮಾಡ್ಲಿಕ್ಕೆ ನೋಡ್ತೇವೆ? ಇಲ್ಲ, ಗಂಗಾ ಪಾತ್ರ ಕಟ್ಟಿಯೇ ಗಂಗೆ ಅಂತ ಕರೆದು ಕೊಡಪಾನ ಹಾಕಿ ಶವರ್ಬಾತಿಗೆ ಮೊದಲ ಅವನು ಪ್ರವರ್ತಕ ಪುಣ್ಯಾತ್ಮ. ತೀರ್ಥ ಮೇಲೆ ಬೀಳ್ಬೇಕು ಅಂತ, ನಿರಂತರ ಬೀಳ್ಬೇಕು ಅಂತ. ಪೆಂಗ್ವಿನ್ ಜಾತಿಯವ ಒಂದು ದೃಷ್ಟಿಯನ್ನು ನೋಡಿಕೊಂಡ್ರೆ, ನಿರಂತರ ನೀರು ಬೀಳುವ 24 ಗಂಟೆ. ಚೆನ್ನಾಗಿದೆ ತೀರ್ಥ ಸ್ನಾನ ಅಂದ್ರೆ, ಯಾವ ಕಾಲದಲ್ಲಿಯೂ ದೇವರ ಎಚ್ಚರ ತಪ್ಪಾರ. ಪವಿತ್ರಾತ್ಮನಾದ ಭಗವಂತನ ಪಾದೋದಕ ಪವಿತ್ರವಾಗಿ ನನ್ನ ದೇಹದಲ್ಲಿ ಬೀಳ್ತಾ ಇರಬೇಕು. ಎಂಥ ಧೋರಣೆ, ಎಂಥ ವಿಚಿತ್ರವಾದಂತಹ ಧರ್ಮ ಅವನದ್ದು. ಎಷ್ಟು ಅದ್ಭುತವಾದ, ನಾನು ಆಗಲೇ ಹೇಳಿದ್ನಲ್ಲ ಶೌಚ ಅಂತ, ಸ್ನಾನಪೂರ್ವ ಅಂತ. ನಿರಂತರ ಸ್ನಾನ ಮಾಡುವವ ದೇವರ ಪಾದೋದಕದಿಂದ. ಯಾರು ತಮಾಷೆ ಮಾಡ್ತಾರೆ? ಏನು ತಮಾಷೆ ಮಾಡಲಿಕ್ಕೆ ಬರುತ್ತೆ ಅಂತ ಒಂದರೆ ಕ್ಷಣವ. ಇದು ಪುರುಷ ಸೂಕ್ತ ಇರುವುದೇ ಅಲ್ಲಿ. ಸಿಂಚೇತ್ ಪುರುಷ ಸೂಕ್ತೇನ ಸ್ವದೇಹಸ್ತಂ ಹರಿವಿಸ್ಮರನ್. ನಾನು ಬರಬೇಕಷ್ಟೇ, ಅಲ್ಲಿಗೆ ಬರಲಿಲ್ಲ. ಇನ್ನು ಪುರುಷನೇ ಬರಲಿಲ್ಲ ನಮಗೆ ಪುರುಷ ಸೂಕ್ತ ಬರೋದಲ್ಲಿ. ಮಾತಾಡ್ಲಿಕ್ಕೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಸಿಕ್ಕಿಬಿಡುತ್ತೇವೆ ನಾವು. ಆದ್ದರಿಂದ ಭಗವಂತ ಎಲ್ಲ ಕಡೆಯಲ್ಲಿಯೂ ನಿಂತು ನಮ್ಮನ್ನು ರಕ್ಷಣೆ ಮಾಡೋದ್ರಿಂದ ಬಹು ಸರಿಯಾಯ್ತು. ಈಗ ಆನಂತರ ಮತ್ತೇನು ದೇವರು ಮಾಡ್ತಾನೆ ಅಂದರೆ, ರಾತ್ರಿ ಕೊಡ್ತಾನೆ. ಕೊಡುವವನಿಯಾಗಿರ್ತಾನೆ, ಕೊಡುವವನ ಮೇಲಿರ್ತಾನೆ, ಮತ್ತೆ ಪಡೆಯುವ ಕೆಳಗಿರ್ತಾನೆ. ಯಾವತ್ತೂ ಹಾಗೆ ಕೊಡುವವನ ಕೈ ಹೇಗಿರುತ್ತೆ ಅಂದರೆ ಕೆಳಮುಖವಾಗಿರ್ತದೆ, ಪಡೆಯುವವನ ಕೈ ಹೇಗಿರ್ತದೆ ಮೇಲ್ಮುಖವಾಗಿರ್ತದೆ. ಅದರಿಂದ ಪಡೆಯುವವನು ಯಾವತ್ತೂ ಋಣಿ ಪಡೆದಿದ್ದಾನೆ, ಅದರಿಂದ ಕೊಡುವವನು ಯಾವತ್ತೂ ಧನಿ ಮೇಲಿದ್ದಾನೆ, ಅದರಿಂದ ಋಣಿ ಮತ್ತು ಧನಿಯಲ್ಲಿದ್ದಾನೆ ಅಂತ. ಆದ್ದರಿಂದ ಪಡೆಯುವವರು ನಾವಾದ್ರಿಂದ, ಕೊಡುವವನು ಮೇಲಾದ್ರಿಂದ. ಊಹು ಅಂದರೆ ಉಚ್ಚಹ ಅಂತ ಅರ್ಥ. ಎಲ್ಲಕ್ಕಿಂತ ಮೇಲೆ ನಿಂತು ಎಲ್ಲವನ್ನು ಕೊಡುವವನು, ಎಲ್ಲರಿಗೂ ಕೊಡುವನು. ಆದ್ದರಿಂದ ಎಲ್ಲರಿಗೂ ಅವನು ಯಾವತ್ತೂ ಮೇಲೇ ಇದ್ದಾನೆ, ಮೇಲೇ ಇರ್ತಾನೆ. ಇಡೀ ಪ್ರಪಂಚವೇ ಎಲ್ಲರಿಗಿಂತ ಮೇಲೆ ಇದೆ. ಆ ಪ್ರಪಂಚದ ದಾನಿ ಯಾರು ಕೇಳಿದರೆ? ದನಿ, ದೇವರು. ದಾನಿ ಮತ್ತು ಧನಿ ಅವನಿಗೋಸ್ಕರ ಅಲ್ಲ, ಅವನದ್ದಲ್ಲ. ಇಡೀ ಪ್ರಪಂಚ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾನೆ. ಈ ಗಾಳಿ ನಮಗೆ ಬಿಟ್ಟಿದ್ದಾನೆ, ನಾವು ಕೂಗಿಕೊಳ್ತೇವೆ. ಈ ಗಾಳಿ ನಮ್ಮದು, ಈ ನೀರು ನಮ್ಮದು. ನಿಜವಾಗಿ ನಾವೇ ನಮ್ಮದಲ್ಲ, ಹೇಳಿಕೊಳ್ಳೋದೇನುಂಟು? ದೇವರು ನೆಗಾಡ್ತಾ ಇರ್ತಾನೆ, ಬಿಡಿ, ಎಲ್ಲ ಕೊಟ್ಟು ನಾನು, ನನ್ನದು ಹೇಳ್ತಾರಲ್ಲ ಇವ, ಎಂತ ವಿಚಿತ್ರ ಅಂತ. ಚೆನ್ನಾಗಿ ಅದು ನನ್ನದು ಮಾತ್ರ ಹೇಳುದಿಲ್ಲ, ನಮ್ಮದು ಹೇಳಿಬಿಡ್ತಾನೆ. ಎಲ್ಲರೂ ನಿಜಕೊಳ್ತಾನೆ, ಎಲ್ಲರೂ ಪೇಟೆಂಟ್ಸ್ ಪಡೆಯುವಾಗಿ ಉಂಟಲ್ಲ, ಡಿಕ್ಲರೇಷನ್ ಕೊಟ್ಟಾಗ ಉಂಟಲ್ಲ ಅಂತಾನೆ ದೇವರು. ಮೂಗು ನಮ್ಮದು ಮೊದಲಾಗಲಿ, ಮತ್ತೆ ನೋಡುವ ಗಾಳಿ ನಮ್ಮದ ಅಂತ. ಅದೇ ಚೆನ್ನಾಗಿ ಇರ್ತಾ ಇಲ್ಲ, ಹೋಗ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ನಾವು ಎಷ್ಟು ಸೋಮಾರಿಗಳಿದ್ದೇವೆ, ಎಷ್ಟು ದರಿದ್ರರಿದ್ದೇವೆ ನೋಡಿ. ಒಂದು ಮೂಗಿನಲ್ಲಿ ಸ್ವಲ್ಪ ಸಿಂಬಳ ಕಟ್ಟಿದ್ರೆ ಸರಿ ಮಾಡಿಕೊಳ್ಳುವಷ್ಟು ನಮ್ಮಲ್ಲಿ ಯೋಗ್ಯತೆ ಇಲ್ಲ. ಎಷ್ಟು ಡಾಕ್ಟರ್ ಸಿಕ್ಕಿದ್ರು ಸರಿ ಆಗೋದಿಲ್ಲ, ವರ್ಷಗಟ್ಟಲೆ ಒದ್ದಾಡ್ತೇವೆ ಕೊನೆಗೆ. ಯಾರೋ ತಲೆ ಕೈಮೇನು ಬಿಡಬೇಕಾಗತ್ತೆ ಮೂಗು ಸರಿ ಆಗಬೇಕಾದ್ರೆ. ಅಂದ್ರೆ ದೇವರನ್ನು ನಂಬಿದವ, ದೇವರ ಕೈಯಲ್ಲಿ ಪಡೆದವ, ದೇವರ ಸೊತ್ತಾದವ ಮುಟ್ಟಬೇಕಾಗತ್ತೆ. ಇಷ್ಟು ಕಷ್ಟ ಇರುತ್ತೆ ನೋಡಿ. ಹಾಗಾದ್ರೆ ನಮ್ಮ ಕತೆ ಏನಿರುತ್ತೆ? ಇದು ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ಭಗವಂತ ಅತ್ಯಂತ ಪರಮೋಚ್ಚವಾಗಿ ನಿಂತು, ಯಾರಿಗೆ ಎಷ್ಟು ಮೂಗಿನಲ್ಲಿ ಉಸಿರು ಕೊಡಬೇಕು, ಯಾರಿಗೆ ಎಷ್ಟು ಆಯುಷ್ಯ ಇರಬೇಕು, ಯಾರ ಹೊಟ್ಟೆಗೆ ಎಷ್ಟು ಊಟ ಹಾಕಬೇಕು, ಎಲ್ಲ ಕೊಡುವ ವ್ಯಕ್ತಿ ಆತ ನೋಡಿ. ಕೊಟ್ಟಾರಿ ಇವತ್ತು ಎಷ್ಟು ಜನ ಇದ್ದಾರೆ ಹೇಳಿ, ಒಂದು ಇಷ್ಟು ಮುಷ್ಟಿ ಲೆಕ್ಕಾಚಾರದಲ್ಲಿ ಕೊಡಬಹುದು ಸೇರು ಪಾವು ಎಲ್ಲ. ದೇವರು ನೋಡಿ, ಪ್ರತಿನಿತ್ಯ ಮನುಷ್ಯನಲ್ಲಿರತಕ್ಕ ಅಷ್ಟು ಪ್ರವೃತ್ತಿಗಳಿಗೆ ಬೇಕಾದ ಹಾಗೆ ಕೊಡ್ತಾ ಇರಬೇಕು. ಅದನ್ನೇ ಊಹು ಅಂದರು. ಪರಮೋಚ್ಚವಾದ ಕೊಡುವುದೇ, ಸರ್ವ ಕೈಗಳಲ್ಲಿಯೂ ಅಭಯಪ್ರದನಾಗಿರುವುದೇ ದೇವರ ಲಕ್ಷಣ. ಅದಕ್ಕೆ ಊಹು ಅಂದತ್ತು. ದೇವರೇನು ಅಂದರೆ, ದೇವರು ಯಾವತ್ತೂ ಎತ್ತರದಲ್ಲೇ ಇರುವವ, ಯಾವ ಕಾಲದಲ್ಲಿಯೂ ಕೇಳಿ ದೇವರು. ಇದೆಲ್ಲ ಸ್ವರದ ಮೇಲೆ ಗೊತ್ತಾಗುವ ಕತೆ ಇದು. ಉದಾತ್ತ ಸ್ವರ ಅಂದರೆ ಹಾಗೆ, ಯಾವ ಕಾಲದಲ್ಲಿಯೂ ಭಗವಂತ ಯಾರ ಕೈಯಲ್ಲಿಯೂ ಕೆಳಗೆ ಬೀಳುವುದೇ ಇಲ್ಲ. ಪ್ರತಿನಿತ್ಯ ಅವನನ್ನೆಲ್ಲರೂ ಒಪ್ಪಿಕೊಂಡು ಏನಾದರೂ ಏನು ಕೇಳುವ, ಕೊನೆಗಳಿಗರು ಭಿಕ್ಷುಕನಾಗು ಭಗವಂತನಲ್ಲಿ ವಿಪ್ಲುಡ್ ಆನಂದ ಬೇಡುವ ಅಂತ. ನೀನು ಒಂದು ಚೂರು ದೇವರೇ ನನಗೊಂದು ಆನಂದ ಕೊಡು ಅಂತ ಕೇಳುವ ಭಿಕ್ಷುಕನಾಗಿ ನೀನು ಕೊನೆಗಳಿಗೆವರೆಗೂ ಮೋಕ್ಷದಲ್ಲಿಯೂ ಇರಬೇಕು. ಭಗವಂತನ ಅಡಿಯಾಳಾಗಿಯೇ ಕೇಳಿಕೊಂಡಾಗಿ ಈ ರೀತಿಯಾಗಿ ರಹ ರುಹು ಅದು ಊಹು. ಮತ್ತೆ ಶಹ ಕೊನೆಗೆ ಮಾನಕರ್ತೃತ್ವ ಆದಂತ. ಮಾ ಅಂದ್ರೆ ಎಂಥದ್ದು? ಲಯ ಮಾಡೋದ್ರಿಂದ. ಮಾನಂ ಜ್ಞಾನಂ ಲಯಶ್ಚೈವ ಅಂದರೆ, ಮಾನ ಅಂದ್ರೆ ಲಯ ಅಂದರ್ಥ. ಮುಗೀತು. ನಿರ್ಮಾಣ ಮಾಡಿದಾಗೆ ನಿರ್ನಾಮ ಮಾಡುವುದು, ಅಕ್ಷರ ವರ್ಣಾಗಮ ವರ್ಣ ವಿಪರ್ಯಶ್ಚ ಅಂತಾನೆ. ನಿರ್ಮಾಣ ಆದರೆ ನಿರ್ನಾಮ ಆದರೆ ಏನು ಅಂತಾನೆ? ಹೆಸರೇ ಇಲ್ಲದಂತೆ ಮಾಡಿಬಿಡ್ತಾನೆ. ಸ್ವತ್ತು ಏನು ಹೋಯ್ತು? ಎಷ್ಟು ಬ್ರಹ್ಮರು ಹೋಗಿಬಿಟ್ಟಿದ್ದಾರೆ, ಎಷ್ಟು ಬ್ರಹ್ಮಾಂಡ ಹೋಗಿಬಿಟ್ಟಿದೆ, ಹೋಗಿತ್ತು. ಏನು ಅಲ್ಲ ಗಮ್ಮತ್ತು ಭಗವಂತನೇ. ಆದ್ದರಿಂದ ಮಾನ ಕರ್ತೃತ್ವಾದ ಮಹಾ ಅದೆಲ್ಲ ಯ ಪುರುಷ ಆ ಓಮ ಆಹ ಅದ್ಭುತ. ಓಂಕಾರದ ಪೂರ್ತಿ ವಿನ್ಯಾಸವೇ ಪುರುಷವಾಗಿ ಬಂದಿದೆ. ಯಾರೆಲ್ಲ ಇದ್ದಾರೆ ಇಲ್ಲಿ ಕೇಳಿದರೆ? ಯಾರು ಆತತತ್ವ ಅಂತಂದರೆ, ಎಲ್ಲ ಕಡೆಯಲ್ಲಿ ತುಂಬಿ ತುಳುಕಿದವ, ಎಲ್ಲವನ್ನು ನೋಡಿಕೊಳ್ಳುವ, ಎಲ್ಲರೊಳಗೂ ಪ್ರವೇಶ ಮಾಡಿದವ, ಒಂದು ತಡೆ ಇಲ್ಲದೆ ನಡೆಸುವವ ಕೆಲಸ ಯಾರು? ಅನಿರುದ್ಧ. ಅದೇ ಎಲ್ಲ ಕಡೆಯಲ್ಲಿ ತುಂಬಿದ ಪಾಲನ ರೂಪ ಅದು ಅನಿರುದ್ಧ. ಪ್ರತಿ ವಸ್ತುವಿನಲ್ಲಿ ಪ್ರವೇಶ ಮಾಡಿ ತಸ್ತೃಷ್ಟವಾದ ದೇವಾನು ಪ್ರಾವಿಶ. ಅದರಿಂದ ಪುಹು ಅಂದರೆ ಯಾರು, ಪಾತೀತಿ ಯಾರು, ಅಹ ಅಂದರೆ ಯಾರು, ಅಹ ಅಂದರೆ ಅನಿರುದ್ಧ ಅಬ್ರಿವೇಶನ್, ಅಹ ಇತಿ ಅನಿರುದ್ಧ ಆಯ್ತಲ್ಲ. ಇದು ಐರ್ವೇದ ಸಂಹಿತೆ ಮಾತಾಡ್ಲಿಕ್ಕೆ ಹೋಗುವಾಗ ಮಾತಾಡ್ತದೆ, ಪೂರ ಹೇಳುವುದಿಲ್ಲ. ಎಲ್ಲಗೂ ಬಹಳ ಎಷ್ಟು
ಎಷ್ಟು ಸಾಧ್ಯ ಉಂಟೋ ಅಷ್ಟು ಮೌನ ಮತ್ತು ಸೂಕ್ಷ್ಮ ಸೂಚನೆ. ನಾಲ್ಕೈದು ಮಂತ್ರಗಳು ನಾಲ್ಕೈದು ವ್ಯೂಹ ರೂಪಗಳ ಬಗ್ಗೆ ಮಾತಾಡ್ತವೆ ಹೇಳ್ತವೆ ಹೇಳ್ತಾರೆ, ಮತ್ತೆ ಮತ್ತೆ ಇಲ್ಲಿ ಅರ್ಥ ಆಗಿದೆ ಅಂತ ಬಿಟ್ಟಿದ್ದೇನೆ ಅಂತ ಹೋಗ್ತಾರೆ. ಏ ಗಮ್ಮತ್ತು, ಪುರುಷೋಕ್ತ ವ್ಯಾಖ್ಯಾನ ಮಾಡಿದ್ದೇನೆ ಅಂತ ಹೇಳಿಕೊಳ್ತಾರೆ, ಬರೀಲಿಕ್ಕೆ ಹೋಗ್ತಾರೆ. ಯಾರು ಸಂಹಿತಾಕಾರರೇ ಅಲ್ಲ, ವ್ಯಕ್ತಿಗಳಲ್ಲ, ದೊಡ್ಡ ದೊಡ್ಡ ವಸ್ತುಗಳೇ, ಗ್ರಂಥಗಳೇ, ಮತ್ತೆ ಇನ್ನು ಉಳಿದದ್ದು ನಿಮಗೆ ಅರ್ಥ ಆಗ್ತದೆ ಹೇಳಿಬಿಟ್ಟಿದ್ದೇವೆ ಅಂತ ಮುಂದೆ ಹೋಗ್ತಾರೆ. ಹೀಗೆಲ್ಲ ತಮಾಷೆ ಮಾಡಿಕೊಂಡು ಹೋಗ್ತಾರೆ. ನಮಗೆ ಓದಿಕೊಂಡು ಓದೋನು ಯಾಕೆ ಅಷ್ಟು ಓದಿಕೊಂಡಾಗ ಅದು ಅನುಭವಕ್ಕೆ ಸಿಕ್ಕಿದರೆ ಮುಂದಿದ್ದು ಹೊಳಿತದೆ ಎನ್ನುವ ನೆಲೆಯಲ್ಲಿ ಒಳಗೆ ಹೋಗ್ತಾನೆ ಎನ್ನುವ ಅರ್ಥದಲ್ಲಿ. ಇಲ್ಲದಿದ್ದರೆ ಸುಮ್ಮನೆ ಮೇಲಿಂದ ಓದುವವರಿಗೆ, ಪಾರಾಯಣಕಾರರಿಗೆ ಪುಸ್ತಕ ಖಾಲಿ ಆದರೆ ಹಾಗೆ, ಎಷ್ಟು ಉದ್ದ ಮಾರಾಯರು ಬರೆದದ್ದು ಇವರೊಂದು ಕೆಲವರು ಪೇಜನ್ನು ಎರಡೆರಡು ತೆಗಿತಾರೆ, ಕೆಲವರು ಪಾರಾಯಣ ಬೇಗ ಮುಗಿತದೆ. ಆ ಭಾರಿ ಚೆನ್ನಾಗಿರುತ್ತೆ ಇದು ಅಂತ ಪುರುಷ, ಇದು ವಿಷ್ಣು ಸಹಸ್ರನಾಮ ಒಂದು ಭಾರಿ ಖುಷಿ ಆಗ್ತದೆ. ಕೆಲವರಿಗೆ ಹಾವೇಣಿ ಆಟ ಇದ್ದಾಗ ಅದು, ಕೆಲವರಿಗೆ ಮೇಲೆ ಹೋದದ್ದು ಕೆಳಗೆ ಬರುವುದು, ಕೆಲವು ಹೋಗೋದ ಮೇಲೆ ಆಗ್ತದೆ, ಕೆಲವರಿಗೆ ಏಕ್ದಮ್ ಒಂದಲ್ಲೇ ದೊಡ್ಡ ಸೋಪಾನ ಸಿಗ್ತದೆ. ಆಯ್ತು ಮುಗಿದೋಯ್ತು, ಇವತ್ತು ಎರಡೇ ನಿಮಿಷದಲ್ಲಿ ವಿಷ್ಣು ಸಹಸ್ರ ಮುಗಿದಿದೆ. ಹೌದಾ, ಮುಗಿದು ಎರಡೇ ನಿಮಿಷ ಮಾರಿದೆ, ಎಷ್ಟು ಚೆನ್ನಾಗಿಂಟು ನಡೆಯೋರು. ಕೆಲವೊಮ್ಮೆ ಹಾಗೆ, ಕೆಲವರಿಗೆ 3 ಗಂಟೆ ಆದರೂ ಮುಗಿದಿಲ್ಲ, ಇನ್ನು ಎಲ್ಲಿಯೇ ಇದ್ದೇವೆ ಅಂತ. ವಿಷ್ಣುನಾಥ ನನಗೆ ಈ ಆಟಗಳ ಸಮ್ಮರೈಸಲ್ಲಿ ಸಮಾವೇಶದಲ್ಲಿ ವಿಷ್ಣುನಾಥ ಕರ್ಕೊಂಡು ಖುಷಿ ಆಗೋದು. ಆದರೂ ಒಂದು ಅರ್ಥ ಮಾಡಿಕೊಂಡಾಗ ತುಂಬ, ಇವತ್ತು ದೇವರ ಮೇಲೆ ಕೆಳಗೆ ಮಾಡ್ತಾ ಇದ್ದೇನೆ ಆಗುವುದು, ಅದೊಂದು ಆಟ ಖುಷಿ ಆಗುತ್ತೆ ಭಗವಂತನ. ಯಾಕೆ ಆ ಶಬ್ದಗಳ ಜೊತೆಯಲ್ಲಿ ನಿಂತಾಗ ಮುಂದೆ ಹೋಗುವ ಅಂತ ಕಾಣುವುದಿಲ್ಲ, ಕೆಲವೊಮ್ಮೆ ಕೆಳಗೆ ಬಿದ್ದರೂ ಖುಷಿ ಆಗುತ್ತೆ. ಈ ಹಾವಿನ ಒಳಗೆ ಹೋಗಲಿಲ್ಲ ಅಂತ ಯೋಚನೆ ಬರೋದು, ಆ ಹಾವಿಗೂ ಹೋಗಿ ಬರೋದು ಮತ್ತೆ ಬೇಕಾದರೆ, ಎಲ್ಲ ಹಾವೊಮ್ಮೆ ಮುಟ್ಟಿ ಹೋಗಿ ಮತ್ತೆ ಎಲ್ಲ ಏಣಿ ಹತ್ತಿ ಹೋಗುವ ಕಾರ್ಯಕ್ರಮ ಅಂತ. ಇದೆಲ್ಲ ಆಟದಲ್ಲಿ ಭಗವಂತನ ಚಿಂತನೆಗಳು ಜೊತೆಗಳು. ಹಾಗೆ ಪುರುಷ ಅನಿರುದ್ಧ ಅಹ ಅನ್ನುವ ಹಾಗೆ ಬ್ರಿವೇಶನಲ್ಲಿ, ಮತ್ತೆ ರುಹು ಅಂದರೆ ಕೊಡುವವನು, ಪ್ರದ್ಯುಮ್ನ ರಾಯರದಲ್ಲಿ ಪ್ರದ್ಯುಮ್ನಲ್ಲಿ ಕೊಡ್ತಾನೆ ಅಂತ, ಪೂರ ಕೊಡ್ತಾನೆ ಅಂತ, ಏನು ಬೇಕಾದ್ರೂ ಕೊಡ್ತಾನೆ, ಹೇಗೆ ಬೇಕಾಗಿ ಕೊಡ್ತಾನೆ. ಇಡೀ ಜಗತ್ತೇ ಬ್ರಹ್ಮಾಂಡವನ್ನೇ ಕೊಟ್ಟಿದ್ದ ನಿನ್ನೆ ಅಂತ ಹೇಳು, ಇಡೀ ಬ್ರಹ್ಮಾಂಡವೇ ನಮ್ದು. ಈಗ ನೋಡಿ, ಅವ ಕೊಟ್ಟಿದ್ದಾನೆ ಹೇಳಿದ್ದಾನೆ, ನಂದಲ್ಲ ನನಗಂತೂ ಬೇಡ ಅಂದ. ಅವನಿಗಿರಲಿಕ್ಕೆ ಬ್ರಹ್ಮಾಂಡ ಬೇಡ, ಅವನಿಗೇನು ಬ್ರಹ್ಮಾಂಡದಿಂದ ಆಗಬೇಕು, ಅವನು ಟ್ಯಾಕ್ಸ್ ಕೇಳುವುದೇ ಇಲ್ಲ. ಯಾವ ಕಾಲದಲ್ಲಿ ನೀವು ಕೊಡಿ ಬಿಡಿ ಸಂಬಂಧ ಇಲ್ಲ ಅಂತ, ನೀವು ಪೂರ ಬೇಕಾದ್ರೆ ಸಂಪತ್ತು ನನಗೆ ಎಂತ ಕೊಡಿ, ನಾನು ದೊಡ್ಡದಾಯ್ತು ಹೇಳೋದಿಲ್ಲ, ಒಂದು ಚೂರು ಬಿಡಿ ಕಾಸು ಕೊಡದಿರಿ ನನಗೆ, ನಾನು ಬೇಕು ಅಂತ ಹೇಳೋದಿಲ್ಲ ಅಂತ. ನೋಡಿ ಇವ ವಿಚಿತ್ರ ಭಗವಂತನ ಸಾಮ್ರಾಜ್ಯ ಅಂದರೆ, ಇಡೀ ಬ್ರಹ್ಮಾಂಡ ನಿನಗೆ ಕೊಟ್ಟಿದ್ದೇನೆ, ಆಯ್ತಾ, ಎಲ್ಲಿ ಬೇಕಾದರೂ ಅಲ್ಲಿ ಇರು, ಹೇಗೆ ಬೇಕಾದರೂ ಇರು, ಎಷ್ಟು ಬೇಕಾದರೂ ಇರು, ನೀನೇ ಮಾಡಿಕೊಳ್ಬೇಕು, ಇರುವ ಹಾಗೆ ಬಿಡುವ ಹಾಗೆ ಇಲ್ಲ ಅಂತ. ಕೊನೆಗೆ ಮಹಾ ಅನ್ನೋನು ಸಂಘರ್ಷಣ ಮುಗಿಯಿತು. ಅನಿರುದ್ಧ ಪ್ರದ್ಯುಮ್ನ ಸಂಘರ್ಷಣನ ಪುರುಷ ರೂಪದ ಜೊತೆಯಲ್ಲಿ ಪುರುಷ ನಾರಾಯಣನ ಚಿಂತನೆ ಇತ್ತು. 4 ರೂಪದ ಚಿಂತನೆ. ಚಿಂತನೆ ಬಂದರೆ ವಾಸುದೇವ ಬಂದ, ಚಿಂತನೆ ಬಾರದಿದ್ದರೆ ಪಾರಾಯಣ ಮಾತ್ರ ಬಂದರೆ 3 ಜನ ಬಂದರು, ಅರ್ಥ ಆದರೆ ನಡುಗಿಡಿಯ ನಾರಾಯಣ ಬರ್ತಾನೆ, ಆ ನಂತರ ಎಚ್ಚರ ಆದರೆ ವಾಸುದೇವ ಬರ್ತಾನೆ ಅಷ್ಟೆ. ಹೀಗೆ 5 ರೂಪಗಳ ಚಿಂತನೆಗಳು ಎಲ್ಲ ಕಡೆಯಲ್ಲಿ ಇರುವುದೇ. ಇದು 5 ರೂಪಗಳು ಇವೆ ಅಂತ ಹೇಳಿದ್ದೆ ಆಚಾರ್ಯ ಮಧ್ವರು. ಹೇಗಿದೆ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ, ಇದೇ ಹೇಳ್ತಾರೆ. ಅದನ್ನು ಸಹಸ್ರ ಶೀರ್ಷ ಪುರುಷ 1 ಪಾದ, ಸಹಸ್ರಾಕ್ಷ ಸಹಸ್ರಪಾದ 2 ಪಾದ, ಸಭೋಭಿಂ ವಿಶ್ವತೋ ವೃತ್ವ 3ನೇ ಪಾದ, ಅತ್ಯಧಿಷ್ಠ ದಶಾಂಗುಲಂ 4 ಪಾದ, 4 ದೇವರು ಬರಬೇಕಾ ಅಂತಾರೆ. ಮುಗಿತಂದ್ರು ಮತ್ತೆ ಉಂಟಲ್ಲ, 4 ಕೋಟಿಯಾಗುವ 1 ದೇವರಾಯ್ತಲ್ಲ, 5 ಆಯ್ತಲ್ಲಿಗೆ. ಇಡೀ ಪುರುಷ ಸೂಕ್ತ ನಾರಾಯಣನನ್ನು ಹೇಳ್ತದೆ ಅಂದಾಗ ನಾರಾಯಣ ಬಂದ, ಸಹಸ್ರ ಶೀರ್ಷ ಅಂತ ತಲೆ ಬಂದಾಗ ವಾಸುದೇವ ಬರ್ತಾನೆ. ಹಾಗೆ ಒಬ್ಬ 4 ರೂಪಗಳು 4 ಕಡೆಯಲ್ಲಿ ಸಿಕ್ಕಿದರೆ ಅಲ್ಲಿಗೆ 4 ಆಯ್ತು, 4 ಒಂದು ಸೇರಿ 5 ಆಯ್ತು. ಹೀಗೆ ಭಗವಂತನ ಪಂಚರೂಪದ ಉಪಾಸನೆ ಯಾಕೆ ಬೇಕು ಅಂದರೆ, ನಮ್ಮ ತಲೆಯಲ್ಲಿ ದೇವರು ಬೇಕು, ಇಲ್ಲಾದ ತಲೆ ಓಡುವುದಿಲ್ಲ. ಓಡುವುದು ಅಂದರೆ ಯೋಚನೆ ಇಲ್ಲಿ, ಇಲ್ಲಿಂದ ಇಲ್ಲಿ ಓಡ್ತದೆ. ಕೈ 2 ಕೆಲಸ ಮಾಡಬೇಕಾದ್ರೆ 2 ಬೇಕು, ಪ್ರದ್ಯುಮ್ನ ಮತ್ತು ಪ್ರದ್ಯುಮ್ನ ಮತ್ತು ಅನಿರುದ್ಧ. ಕಾಲು ಕೆಲಸ ಮಾಡಬೇಕಾದ ಸಂಘರ್ಷಣೆ ಬೇಕು, ಅಲ್ಲಿಗೆ ವಾಸುದೇವ ಆಯಿತು, ಸಂಘರ್ಷಣ ಆಯಿತು, ಆಚೀಚೆ ಪ್ರದ್ಯುಮ್ನ ಆಯಿತು, ಮಧ್ಯದಲ್ಲಿ ಮತ್ತು ನಾರಾಯಣ ನಡುಗುಡಿಯಲ್ಲಿ ಆಯಿತು. ಪಂಚರೂಪದ ಪಂಚಕೋಶದ ಈ ದೇಹ ಪ್ರಪಂಚದಲ್ಲಿ ಮೆರೆಯಿದೆ ಅಂದರೆ ಭಗವಂತ ಪಂಚ ಕಾಣಬೇಕಲ್ಲ ನಮಗೆ. ಅದರಿಂದ ಪಂಚರೂಪದ ಭಗವಂತನ ಚಿಂತನೆ ಪುರುಷ ಸೂಕ್ತದಲ್ಲಿ ಬಂದಿದೆ ಅನ್ನೋದನ್ನು ಹೇಳಲಿಕ್ಕೆ ಓಂ ಎನ್ನುವುದು ಪುರುಷ ಅಲ್ಲಿಂದ ಶುರು. ಇಡೀ ಪುರುಷ ಸೂಕ್ತ ಆಗುವುದು ಹಾಗೆ, ಇಲ್ಲಿ ಬಂದವನು ಯಾರು ಕೇಳಿದ ಸಹಸ್ರ ಶೀರ್ಷ ಪುರುಷ ಅಂತ ಶುರುವಾಗಿದೆ. ಅದನ್ನು ಆ ಪುರುಷನ ನನಗೆ ಪ್ರಣವದಲ್ಲಿ ಸಿಕ್ಕಿದ್ದಾನೆ ಅಂತ ತೋರಿಸಿಕೊಟ್ಟಿದ್ದೆ. ಇನ್ನು ವ್ಯಾಹತಿ ಬಗ್ಗೆ ಗಾಯತ್ರಿ ಏನು ಹೇಳುವುದಿಲ್ಲ, ಅದು ಮುಗಿಯುವುದಿಲ್ಲ. ಅಂದ ಓಂಕಾರ ಮತ್ತು ಪುರುಷ ರೂಪದ ಸಂಬಂಧ, ಭಗವಂತನ 3 ರೂಪಗಳ ಅಕಾರೋಕಾರ ಮಕಗಳ ಅನಿರುದ್ಧ ಮಕಾರಗಳ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳ ಚಿಂತನೆ, ಇದಿಷ್ಟು ಮುಖ್ಯವಾಗಿ ಆಗುವಂಥದ್ದು. ಅದರಲ್ಲಿ ಪಾಲನೆ ಸರ್ಜನೆ ಆನಂತರ ಸಂಹಾರ ನಾಶ ಇದಿಷ್ಟು ವಿಶೇಷವಾದ ವಸ್ತುಗಳಾಗಿ ನಮಗೆ ಸಿಗ್ತವೆ. ಮೊದಲು ಬೇಕಾದ್ದು ತಿಳಿಯಬೇಕಾದ್ದು ಋಷಿಛಂದಸ್ಸು ದೇವತೆ ಮತ್ತು ವಿನಿಯೋಗ ಜೊತೆಯಲ್ಲಿ ಮತ್ತೆ ಅರ್ಥ. ಯೋ ಹವಾ ಆರ್ಷಛಂದೋ ದೈವತ ಬ್ರಾಹ್ಮಣೇನ ಯಜತೆ ಯಾಜಯತೆ ಗರ್ತೇವಾ ಪದ್ಯತೆ ಪ್ರವಾಮೀಯತೆ ಪಪೀಯಾನು ಭವತಿಯಿಂದ ದೊಡ್ಡ ಬೈದಿದ್ದಾರೆ ನಮಗೆ ಶಬ್ದದಿಂದ. ಯಾರು ಮಂತ್ರವನ್ನು ಹೇಳ್ತಾರೆ ಅವರು ಹೇಳುವ ಮುಂಚೆ ಆ ಮಂತ್ರದ ಋಷಿ ಯಾರು ಅಂತ ತಿಳ್ಕೊಳ್ಬೇಕು. ಯಾರೋ ಬರೆದಿದ್ದನ್ನು ಓದಿ ಹೇಳೋದ್ರಲ್ಲಿ ಅರ್ಥ ಆಗೋದಿಲ್ಲ, ನನಗೇನು ತಿಳ್ಕೊಂಡು ಯಾಕೆ ಹೇಳ್ತಾರೆ ಅಲ್ವಾ.
ಒಬ್ಬವನು ಬೈದ, ಮೊನ್ನೆ ಬೈಯುವುದು ಒಂದೊಂದು ಪಾಠ ಇತ್ತಂತೆ. ನನಗೆ ಅರ್ಥ ಆಗಲಿ ನಿಮಗೆ ಅರ್ಥ ಆದರೆ ಆಗಿರ್ಬೋದು, ಗೊತ್ತಿಲ್ಲ ನನಗೆ, ನಾನು ಹೇಳೋದಿಲ್ಲ. ಅವನು ಹೇಳಿದ್ದಂತೆ ಅಡಬೆ ಹೇಳಿದ್ದಂತೆ. ಇವಾಗ ಹೇಳೋದು ಅಡಬೆ ಅಂದರೆ ಎಂಥದ್ದು ಅಂತ ನಾನು ಹೇಳಿದೆ. ಅಣಬೆ ಅಂದರೆ ಗೊತ್ತುಂಟು ಮಾರೆ, ಅಡಬೆ ಅಂತ ಗೊತ್ತಿಲ್ಲ ಅಂದೆ ನಾನು. ನನಗೆ ಗೊತ್ತಿಲ್ಲ ಅಂದೆ. ಏನರ್ಥ ಇರಬಹುದು ಅಂತ ಹೇಳಿದೆ. ಅದು ಅರ್ಥ ಏನಿರ್ಬೋದು ಊಹಿಸುವುದಕ್ಕಿಂತ ಹೇಳಿದವನು ಏನರ್ಥದಲ್ಲಿ ಹೇಳಿದ್ದಾನೆ ಕೇಳಿಬಿಟ್ರೆ ಮುಗಿದೋಯ್ತು. ಯಾಕೆಂದರೆ ಅವನಿಗೆ ಎಂತ ಅರ್ಥ ಆಗಿದೆ ಗೊತ್ತಾಗುವ ಅಷ್ಟೇ. ಆದ್ದರಿಂದ ಬೈಯುವವನಲ್ಲಿ ಏನು ಅದಕ್ಕೆ ಅರ್ಥ ಇದೆಯೋ, ಭಾರ ಇದೆಯೋ, ಅದು ನಿಜವಾಗಿ ಅರ್ಥ. ಮತ್ತೆ ಉಳಿದವನು ಪಡೆದಿದ್ದವನಿಗೆ ಅದು ಎಂತ ಗೊತ್ತಿಲ್ಲದಿದ್ರೆ ಬಾರಿ ಗಮ್ಮ, ಅದು ಅಣಬೆ ಇದ್ದು ಇನ್ನೊಂದು ಇರಬಹುದು ಯೋಚನೆ ಮಾಡಿ ಹೋಗ್ತಾರೆ. ನಾವು ನಾಯಿ ತೋಳ ಕುರಿ ಎಲ್ಲ ಬೈಯುವುದಿಲ್ವ ಜೀವಂತವಾದದ್ದಕ್ಕೆ? ಕೆಲವರಿಗೆ ಮರವ ನೀನು ಅಂತ ಹೇಳ್ತಾರೆ, ಪಾಂಬಚ್ಚಿ ಅಂತಾರೆ ಕೆಲವರಿಗೆ ಬೈತಾರೆ, ಹಾವಸೆ ಅಂತ ಪಾಂಬಚ್ಚಿ ಅಂದರೆ. ಹಾಗಿದ್ದು ಅಣಬೆಯಿಂದ ಬೈದಾಗೆ ಅಡಬೆಯಿಂದ ಬೈದ ಹೋದ ಎಂಥದ್ದು ಇರ್ಬೋದು ಎಂಥದ್ದು ಅವನ ಅಂಗಳದಲ್ಲಿ ಬೆಳೆದು ಅಂತ ತಿಳ್ಕೊಳ್ತಾನೆ. ಕೊನೆಗೆ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರ್ಬೋದ ಏನಾಗಲಿ. ಹೀಗೆ ಶಬ್ದಗಳ ಅರ್ಥಗಳು ನಮಗೆ ಆಗದೇ ಇದ್ದಾಗ ಬರೆದದ್ದು ಓದಿದ್ದರೆ ನಾಟಕದಲ್ಲಿ ಅವನು ನನಗೆ ಅಡಬೆ ಅಂತ ಬೈದ, ಹೌದಾ? ಇವನು ಗಟ್ಟಿಯಲ್ಲಿ ಹೇಳೋದು, ಹೌದಾ? ಅವನ ಮೆಲ್ಲ ಕೇಳೋದು, ಹೌದಾ? ಅಷ್ಟೇಯಾ ಹೇಳೋದು? ಇವನಿಗೆ ಅಡಬೆ ಸಣ್ಣ ಅರ್ಥ ಆಯ್ತದ್ದು, ಅಷ್ಟೇ ಬೈದದ್ದು. ನೀನು ಮಾಡಿದ ಅನ್ಯಾಯಕ್ಕೆ ಜೋರು ಬೈಬೇಕಿತ್ತು ಹೇಳ್ತೆ. ಹಾಗಾದ್ರಿಂದ ಕಮ್ಮಿ ಅರ್ಥ ಆಯ್ತದ್ದು, ದೊಡ್ಡ ಶಬ್ದ ಬೇರೆ ಇರ್ಬೋದು. ಅದನ್ನ ಕೇವಲ ಬರೆದದ್ದನ್ನು ಓದುವುದರಿಂದ ಬೆಲೆ ಆಗಲಿಲ್ಲ. ನಿನಗೆ ಋಷಿ ಗೊತ್ತಾಯ್ತು ಹೇಳಿದ್ರೆ ಗೊತ್ತಾಯ್ತು ಆಗಬೇಕು, ತಿಳ್ಕೊಳ್ಬೇಕು. ಯೋ ಹವ ಅವಿದಿತ ಆರ್ಷ ಛಂದೋ ದೈವತ ಬ್ರಾಹ್ಮಣೇನ. ನೀನು ಋಷಿ ತಿಳ್ಕೊಳ್ಳದೆ ಓದೋದೆಂದು ಹೇಳಲಿಲ್ಲ, ಅವರು ನೋಡೋದೆಂದು ಹೇಳಲಿಲ್ಲ. ನೀನು ಋಷಿಯನ್ನು ತಿಳ್ಕೊಳ್ಳದೆ ಒಂದೊಮ್ಮೆ ಹೋಮ ಮಾಡಿದ್ರೆ ಮಂತ್ರದಲ್ಲಿ ನೀನು ಹೊಂಡಕ್ಕೆ ಬೀಳ್ತಿ. ನೀನು ಮಾಡಿಸಿದ್ರು ಅಂತಾರೆ ಮತ್ತೆ, ಯಜತೆ ಯಾಜಯತೆ ಅಂತ. ನಾವು ಗಮ್ಮತ್ನಲ್ಲಿ ದಕ್ಷಿಣ ಕೊಟ್ಟು ಸುಮ್ಮನೆ ಇದ್ದೇವಲ್ಲ, ಪರವಾಗಿಲ್ಲ, ಅವರಲ್ಲ ಮಾಡೋದು, ತಿಳ್ಕೊಳ್ಳದೆ ಮಾಡಿದ್ರೆ ಅವರಿಗೆ ಬಿಟ್ಟು ಪೆಟ್ಟು ಬಿತ್ತು ಅಂದರೆ. ನೀನು ಮಾಡಿಸಿದ್ದಲ್ಲ, ನಿನಗೂ ಹೊಡಿತದೆ. ಅವನು ಬೀಳುವಾಗ ನಿನ್ನನ್ನು ಹೇಳ್ಕೊಂಡು ಬೀಳ್ತಾನೆ, ನೀವು ಮಾಡಿಸಿದ್ದು ಬನ್ನಿ ಸ್ವಾಮಿ ಹೇಳಿಕೊಂಡು ಹೇಳ್ಕೊಂಡು ಹೋಗ್ತಾನೆ. ಹೊಂಡಕ್ಕೆ ಬಿದ್ದಾಗ ಎಲ್ಲರೂ ಎಳೆಯುವವರೇ ಇರೋದು, ಮೇಲೆ ಬಂದಾಗ ಯಾರಿಲ್ಲ, ಕಾಲು ತುಳಿದು ಹೋಗುವವರು. ಹತ್ಲಿಕ್ಕೆ ಹೋಗುವ ಯಾರು ಎತ್ತಿಕೊಂಡು ಹೋಗುವುದಿಲ್ಲ, ಬೀಳಿಕ್ಕೆ ಹೋಗುವ ಹೇಳ್ಕೊಂಡು ಬರ್ತಾರೆ, ಜಗತಾರೆ. ಬೀಳುವಾಗ ಬೀಳಲು ಸಿಕ್ಕಿದ್ರೆ ಬೀಳಲು ಸಮೇತ, ಪಾಗಾರ ಸಿಕ್ಕಿದ್ರೆ ಪಾಗಾರ ಸಮೇತ. ನೋಡಿ ಎಷ್ಟು ಚೆನ್ನಾಗಿದೆ ಬೀಳಿಸುವ ನಮೂನೆಗಳು. ಮನುಷ್ಯ ಸಿಕ್ಕಿದ್ರೆ ಮನುಷ್ಯನ ಎಳ್ಕೊಂಡೇ ಮೇಲೆ, ಅವನು ಬಿದ್ದರೂ ಪರವಾಗಿಲ್ಲ, ನಾನು ಮೇಲೆ ಹೋಗ್ತೇನಲ್ಲ. ಆದರೆ ನಿಜವಾಗಿ ಹೇಳ್ತಾನೆ, ಮೊದಲು ಋಷಿ ತಿಳ್ಕೋ, ಮತ್ತೆ ಛಂದಸ್ಸು ತಿಳ್ಕೋ, ನಡೆ ಆನಂದ ದೇವತೆ ತಿಳ್ಕೋ, ತಿಳ್ಕೊ ಹೇಳೋದು, ಬರೆದದ್ದು ಓದೋದಲ್ಲ, ತಿಳ್ಕೋ. ನಿನಗೇನು ಅರ್ಥ ಆಯ್ತು ಅಲ್ಲಿ, ಮತ್ತೆ ಬಾ ಆನಂದ್ರ ಅದರ ಅರ್ಥ ತಿಳ್ಕೋ, ಸ್ವಲ್ಪ ಆದರೂ ಅರ್ಥ ತಿಳ್ಕೋ, ಮುಗಿಯೋದಿಲ್ಲ ಗೊತ್ತಿದೆ, ಸ್ವಲ್ಪ ಆದರೂ ತಿಳ್ಕೋ. ವೇದಕ್ಕೆ ಮೂರು ಅರ್ಥ ಕಮ್ಮಿ ಅಂದರೆ ಇದೆ, ನಾನು ಮೂರು ಅರ್ಥದಲ್ಲಿ ಓಡುವುದಿಲ್ಲ, ಆಗುವುದಿಲ್ಲ, ಅದು ಮುಗಿಯುವುದಿಲ್ಲ. ಅದರಿಂದ ಕಮ್ಮಿ ಇಲ್ಲದೆ ಮೂರು ಅರ್ಥ ಇರುವಾಗ ಏನಾದರೂ ಒಂದರ್ಥ ಸ್ವಲ್ಪ ಮಟ್ಟಿನಲ್ಲಿ ತಿಳ್ಕೋ, ಮತ್ತೆ ಅದರ ಪ್ರಯೋಗ ತಿಳ್ಕೋ, ಯಾವುದಕ್ಕೆ ಬಳಸ್ತಾರೆ ಅಂತ. ಹೀಗೆ ಐದು ಮುಖದಿಂದ ಋಷಿ ಛಂದಸ್ಸು ದೇವತೆ ಅರ್ಥ ಪ್ರಯೋಗ ಇದನ್ನು ತಿಳ್ಕೊಳ್ಳದೆ ಒಂದೊಮ್ಮೆ ಒಬ್ಬ ಮಂತ್ರವನ್ನು ಪ್ರಯೋಗಿಸಿ, ಇದು ಎಲ್ಲದಕ್ಕೂ ಅನ್ವಯ. ಒಂದು ಮಾತ್ರೆ ಬಂತು ಇಟ್ಕೊಳ್ಳೋ, ಕೈಗೆ ಸಿಕ್ಕಿತು, ಯಾರೋ ಕೊಟ್ಟರು, ಫ್ರೀ ಕೊಟ್ಟರು, ಲೇಬಲ್ ತೆಗೆದಿದ್ದಾರೆ, ಕಂಟೆನ್ಸ್ ಬರಲಿಲ್ಲ ಅದರಲ್ಲಿ, ಏನೋ ಕೊಟ್ಟರು ಒಂದು ಪ್ಯಾಕೆಟ್ ಮಾತ್ರೆ, ತುಂಬ ಬೆಲೆ ಬಾಳುವಂಥ ಅಂತ ಹೇಳಿದ್ರೆ ಇಟ್ಟುಕೊಳ್ವ, ನಮ್ಗೆ ಭಾರಿ ಖುಷಿಯಾಯಿತು, ತುಂಬ ಬೆಲೆ ಬಾಳದಲ್ಲಿ ತಿನ್ನುದ ಸೀದಾ ಎಂತಂದು ತಿಳ್ಕೊಳ್ಳೋದು ಬೇಡವಾ, ಏನಿದೆ ಅಂತ ತಿಳ್ಕೊಳ್ಳೋದು ಬೇಡವಾ, ಯಾಕೆ ಅದರ ಪ್ರಯೋಗ ಗೊತ್ತಾಗೋದು ಬೇಡವಾ, ಹೇಗೆ ಪ್ರಯೋಗ ಅಂತ ಗೊತ್ತಾಗೋದು ಬೇಡವಾ, ಸೀದಾ ತಿನ್ನುವುದೋ, ಅದನ್ನು ಹುಡಿ ಮಾಡಿ ತಿನ್ನುವುದೋ, ಅದನ್ನು ಬಿಡಿಸಿ ತಿನ್ನುವುದೋ, ಅದರ ಒಳಗಿದ್ದದ್ದು ಮಾತ್ರ ತೆಗೆಯುವುದು, ಅಳಿಲೇಕಾಯಿ ಕೊಟ್ಟರು ಹೇಳ್ತಾರೆ ಅವರು ತಿನ್ನಲಿಕ್ಕೆ ಒಳ್ಳೆ ಬುದ್ಧಿ ಬರ್ತದೆ ಅಂತ. ಈ ಯಾವುದು ಅಳಿಲೇಕಾಯಿ ಅಂತ ಮೊದಲು ಗೊತ್ತಿಲ್ಲದಿದ್ದರೆ ಏನೋ ಕೊಟ್ಟ ಕಾಯಿಯನ್ನು ಕಚ್ಚಿದಾಗ ಕೂತ್ರೆ ಕರವೀರಕಾಯಿ ಹಾಗೆ ಕಾಣ್ತದೆ. ಕೆಲವೊಮ್ಮೆ ಕರವೀರಕಾಯಿ ಕಚ್ಚಿದ್ರೆ ನಾವು ಸತ್ತು ಹೋಗ್ತೇವೆ, ಆರೋಗ್ಯ ಹಾಳಾಗತ್ತೆ. ಯಾವುದು ಅಳಿಲೇಕ ತಿನ್ನುವುದೇ ಗೊತ್ತಾಗಬೇಕು. ಮತ್ತೆ ಅದು ಕಾಯಿ ತಿನ್ನುವುದು ಹೇಳಿ ಒಳಗಿದ್ದ ಕಾಯಿ ತಿಂದರೆ ನಿಜವಾಗಿ ಸಿಪ್ಪೆ ತಿನ್ನಲಿಕ್ಕೆ, ಸಿಪ್ಪೆ ಬಿಸಾಡೋದಲ್ಲ ಅದರಲ್ಲಿ, ಸಿಪ್ಪೆ ತಿನ್ನಬೇಕು ಒಳಗಿನ ಕಾಯಿ ಬಿಸಾಡಬೇಕು. ನಾವು ಕಾಯಿ ಕಚ್ಚಿಕೊಂಡು ಸಿಪ್ಪೆ ಬಿಸಾಡಿಕೊಂಡು ಎಂಥದ್ದಾಗಲಿಲ್ಲಲ್ಲ, ಬುದ್ಧಿ ಜೊದ್ದಾಗಲಿಲ್ಲ, ಬುದ್ಧಿ ದೊಡ್ಡದಾಗಲ್ಲ, ಬುದ್ಧಿ ಸತ್ತು ಹೋಗ್ತಾ ಉಂಟು. ಮತ್ತೆ ದಿನ ಅದನ್ನು ತಿಂದರೆ ವ್ಯತ್ಯಾಸ ಇರುತ್ತೆ. ಗಂಡು ಇದು ಪಪ್ಪಾಯಿ ಇದೆ ಅಲ್ಲ, ಅದು ಗಂಡು ಕಾಯಿ ಅಂತ, ಅದರಲ್ಲಿ ಹೆಣ್ಣು ಕಾಯಿ ಇದೆ ಇಡೀ, ಅದನ್ನು ನಾವು ಗಂಡು ಕಾಯಿ ಕರೆಯುದು. ಅದು ಗರ್ಭವನ್ನು ನಿಲ್ಲಿಸುವುದು ಉಂಟು, ಅದು ಗರ್ಭವನ್ನು ತೆಗೆಯುವುದು ಉಂಟು. ಡೈರೆಕ್ಟ್ ಪ್ರಯೋಗದಲ್ಲಿ ಪಪ್ಪಾಯನ್ನು ತಿನ್ನುವುದರಲ್ಲಿ ಉಂಟು. ಗರ್ಭಿಣಿಯಾದವಳು ತಿಂದರೆ ಗರ್ಭ ಹೋಗ್ತದೆ, ಹೋಗಬೇಕು ಅಂತ ತಿಂದರೆ ಹೋಗ್ತದೆ. ಅದು ಯಾವ ರೀತಿ ಇದು ತಿಂದರೆ ಅಂತ ಅಷ್ಟೇ ನಾನು ಹೇಳೋದಿಲ್ಲ, ಯಾಕೆಂದರೆ ಅದನ್ನು ಮಾಸ್ ಪ್ರಯೋಗ ಮಾಡಬಾರ್ದು ಅಂತ. ಗರ್ಭ ಉಳಿಬೇಕು ಅಂತ ತಿನ್ನಲಿಕ್ಕೆ ಉಂಟು ಅದರ ಪ್ರಯೋಗ, ಗರ್ಭ ತೆಗಿಲಿಕ್ಕೂ ಅದನ್ನು ಪ್ರಯೋಗಿಸ್ತಾರೆ. ಹೀಗೆ ವಿಚಿತ್ರವಾದಂಥ ವ್ಯವಸ್ಥೆಗಳು ಪ್ರಕೃತಿಯಲ್ಲಿ ನಡೆದಿದೆ. ಅದನ್ನು ಮಂತ್ರವನ್ನು ನೀವು ಹೇಗಿದೆ ಅಂತ ತಿಳ್ಕೊಳ್ಳದೆ ಪ್ರಯೋಗಿಸಿದರೆ ತಪ್ಪಾದರೆ ಹೆಚ್ಚು ಕಡಿಮೆ ಆದರೆ ಪಾಪೀಯಾನುಭವದಿ ಪ್ರವಾಮೀಯತೆ ಗರ್ತೇವಾ ಪದ್ಯತೆ ಅಂತಾರೆ, ಅವನು ಶಾಶ್ವತವಾಗಿ ನರಕಕ್ಕೆ ಬೀಳುತ್ತಾನೆ. ಈಗೇನು ಮಾಡುವ, ಆಗುವುದೇ ಇಲ್ಲ. ಅದಕ್ಕೆ ಅವರು ಹೇಳಿದ್ದು, ಎಲ್ಲ ವೇದಗಳ ಸಾರಭೂತವಾದದ್ದು ಪುರುಷ ಸೂಕ್ತ, ಇಡೀ ವೇದಗಳು ಪುರುಷೋಕ್ತದಲ್ಲಿ ನಿಂತಿವೆ. ಪುರುಷೋಕ್ತವನ್ನು ಚೆನ್ನಾಗಿ ಒಮ್ಮೆ ಅಭ್ಯಾಸ ಮಾಡಿಕೋ, ಇಡೀ ವೇದಗಳ ಚಿಂತನೆ ನಿನ್ನ ತಲೆಯಲ್ಲಿ ಬಂದ ಹಾಗೆ ಆಗ್ತದೆ, ಅಷ್ಟಾದರೂ ಮಾಡು. ಆದರೆ ಇವರು ಮಾಡುವ 8 ದಿನದ
ಎಲ್ಲ ವೇದಗಳ ಮಂತ್ರಗಳ 10,000 ಮಂತ್ರಗಳ ಸಂಹಿತ ಯಾಗ ಅದನ್ನು ನಡೆಸಿಕೊಡಬೇಕಂದಾಗ ಅಲ್ಲಿರತಕ್ಕ ಸಾರಭೂತವಾದ ಪುರುಷ ಸೂಕ್ತದ ಸ್ವಲ್ಪ ಮಟ್ಟಿನ ಚಿಂತನೆಯಾದರೂ ನಮಗೆ ಆದಾಗ ಮಾಡಿದ್ದಕ್ಕೆ ಪ್ರಯತ್ನಿಸಿದ್ದಕ್ಕೆ ಆಗ್ತದೆ ಅಂತ ಹೇಳಿಕೊಂಡು ಎಲ್ಲದಕ್ಕೂ ವೇದ ಮಂತ್ರಗಳಿಗೆ ಮೊದಲು ಋಷಿ ದೇವರೇ, ಅವನೇ ಕಂಡತ್ತು, ಅವನೇ ತಲೆಯಲ್ಲಿ ಹೇಳಿಕೊಂಡತ್ತು, ಅವನೇ ಚತುರ್ಮುಖನಿಗೆ ಮತ್ತೆ ನೀಡಿದ್ದು. ಆದ್ದರಿಂದ ನಿಜವಾಗಿ ಮೊದಲ ಋಷಿ ಭಗವಂತ. ಭಗವಂತ ಹೇಳುವಾಗ ಹಯಗ್ರೀವ ರೂಪದಿಂದ ಹೇಳಿದ್ದಾನೆ ಅಂದರೆ ಹಯಗ್ರೀವನೇ ದೇವರು. ಮತ್ತೆ ಬ್ರಹ್ಮಾದಿಗಳು ಅದನ್ನು ತಿಳ್ಕೊಂಡದ್ರಿಂದ ಬ್ರಹ್ಮಾದಿಗಳು ಋಷಿಗಳು. ನಿಜವಾಗಿ ಈ ಋಷಿ ಪರಂಪರೆಯೇ ನಮಗೆ ಚೆನ್ನಾಗಿ ಗೊತ್ತಿಲ್ಲದಿದ್ದರೆ ಅಲ್ಲಿ ಹಾಕಿದ್ದೇ ಋಷಿ ವಿಶ್ವಾಮಿತ್ರ ಋಷಿ ಹೇಳಿಬಿಟ್ರೆ ವಿಶ್ವಾಮಿತ್ರ ಹೇಳ್ತಾನೆ ನಾನಲ್ಲಯ್ಯ ನಿಜವಾಗಿ, ಮತ್ತು ನಿನ್ನ ಹೆಸರು ಉಂಟಲ್ಲ ಅದು ನನ್ನ ಹೆಸರು ಮೊದಲು ಬಂದದ್ದಲ್ಲ, ನನ್ನ ಹೆಸರು ಇದ್ದದ್ದು ದೇವರಿಗೆ ನಾನು ಹುಟ್ಟುವ ಮುಂಚೆ ಅದನ್ನು ಬರೆದಿದ್ರು, ನಾನು ಬಂದ ನಂತರ ನಾನು ತಿಳ್ಕೊಂಡ್ರು ಜನ ನನ್ನ ಫೋಟೋ ಹಾಕಿದ್ರು, ನಿಜವಾಗಿ ದೇವರದು. ಹೀಗೆ ಎಲ್ಲಾಗೆ ವಸಿಷ್ಠ ವಿಶ್ವಾಮಿತ್ರ ಕೃಷ್ಣದೆಲ್ಲ ಹೆಸರುಗಳಿದ್ದದ್ದು ಭಗವಂತನದ್ದು. ಐತರೇ ಬಾಯಿಬಿಟ್ಟು ಹೇಳ್ತದೆ ವಸದಾಂ ಶ್ರೇಷ್ಠ ವಸಿಷ್ಠ ಅಂತ. ನಾವು ವಸಿಷ್ಠ ಮಂಡಲ ಅಂತ ಹೇಳಿಕೊಂಡು ವಸಿಷ್ಠ ಋಷಿ ಅವನ ಮಕ್ಕಳು ಎಲ್ಲ ನೋಡಿದ ಮಂಡಲ ಇದು, ಅಲ್ಲಿನ ಮಂತ್ರ ಶುರುವಾಗುತ್ತೆ ಅಂತ ಹೇಳಿಬಿಡ್ತೇವೆ. ವಸಿಷ್ಠರು ಹೇಳ್ತಾರೆ ನಾನಲ್ಲ ಅಂತ, ನಮಗೆ ಅದು ಕೇಳುವುದಿಲ್ಲ, ಅವ್ರು ಹೇಳೋ ಭಾಷೆ ಗೊತ್ತಾಗುವುದಿಲ್ಲ. ನಿಜವಾಗಿ ವಸಿಷ್ಠ ಭರದ್ವಾಜ ಕೃಷ್ಣಮದ ಎಲ್ಲ ಹೆಸರುಗಳೆಲ್ಲ ಭಗವಂತನದ್ದು. ಐತರೇ ಹಾಗೆ ಹೇಳಿಕೊಡ್ತದೆ. ಅದನ್ನು ಋಷಿ ಭಗವಂತನೇ, ಅಂತರ್ಯಾಮಿ ನಾರಾಯಣ ಋಷಿ, ಆ ನಂತರ ಬ್ರಹ್ಮಾದಿಗಳು ಅವರು ಹೇಳಿಕೊಟ್ಟದ್ರಿಂದ ಕ್ರಮ ಪ್ರಕಾರವಾಗಿ ನಮಗಷ್ಟು ಸಾಕು. ಅಂದು ಭಗವಂತ ಹೇಳಿದ್ದಾನೆ ಅಂತ ಅರ್ಥ ಆದರೆ ಆಯಿತು. ಮತ್ತು ಇದರಲ್ಲಿ ಛಂದಸ್ ಯಾವುದು ಅಂದರೆ ಪುರುಷ ಸೂಕ್ತದಲ್ಲಿ 15 ಮಂತ್ರಗಳು ಅನುಷ್ಠಿಪ್ಪಿನಲ್ಲಿ, ಕೊನೆಯ 3 ಅಥವಾ 1 ಮಂತ್ರ ಅಂದರೆ ಋಗ್ವೇದದಲ್ಲಿ 16, ಯಜುರ್ವೇದದಲ್ಲಿ 18. ಅದರಿಂದ ಕೊನೆಯ 3 ಮಂತ್ರಗಳು ತ್ರಿಷ್ಠಿಪ್ಪಿನಲ್ಲಿ. ಛಂದಸ್ ತಿಳ್ಕೊಳ್ಳುವುದು ಅಂದರೆ ಅಕ್ಷರ ಎಷ್ಟು ಅಂತ ಲೆಕ್ಕ ಹಾಕ್ತಾ ಕೂತ್ಕೊಳ್ಳೋದಲ್ಲ, ಅಕ್ಷರ ಎಷ್ಟು ಅಂತ ನೋಡಿ ಆ ಅಕ್ಷರದ ನಡೆಗೆ ಯಾರು ದೇವತೆ ಎಂದು ಯೋಚನೆ ಮಾಡೋದು. ಅದನ್ನು ಅನುಷ್ಠುಭಾ ಇಹ ಭಾಗೋ ಇಂದ್ರ ಅಂತಾನೆ. ಅನುಷ್ಠಬೇಕಾಗುವಾಗ ಇಂದ್ರ ಇದ್ದಾನೆ, ಇಂದ್ರನ ಹೆಂಡತಿ ಶಚಿ ಇದ್ದಾಳೆ, ಅವಳು ಛಂದಸ್ಸಿನ ಅಭಿಮಾನಿ, ಇಂದ್ರನ ಮಡದಿಯಾದವಳು. ಆನಂತರ ತ್ರಿಷ್ಠುಭಿಗ ಭಾಗೋ ಅನ್ನ ಅಂತ, ಅದು ವಾಸ್ತವವಾಗಿ ಸೋಮದ್ದು, ಸೋಮಸ್ಯ ಭಾಗ ಅಂತ, ಸೋಮನ ವಾಸ್ತವವಾಗಿ ಹೆಂಡತಿ ರೋಹಿಣಿ, ಅವಳು ತ್ರಿಷ್ಠುಭಿತ್ತು. ಹೀಗೆ ತ್ರಿಷ್ಠುಭಿಯ ಭಾಗೋ ಅನ್ನ ಅಂತ ಹೇಳಿಕೊಂಡು ಇವರಿಬ್ಬರು ಅನುಷ್ಠುಭಾ ಸೋಮೋಕ್ತೈ, ನಾನು ಆಚೀಚೆ ಹೇಳಿದೆ ಅನುಷ್ಠುಭಾ ಸೋಮೋಕ್ತೈರ್ ಮಹಸ್ವಾನ್ ಅಂತ. ಅನುಷ್ಠುಭಿಗಾಗುವಾಗ ಸೋಮನ ಮಡದಿ ರೋಹಿಣಿ 8 ನಡೆಗೆ, ತ್ರಿಷ್ಠುಭಿಗಾಗುವಾಗ ಇಂದ್ರ, ತ್ರಿಷ್ಠುಭಿಯವಾಗೋ ಇಂದ್ರ ಅಂತ ಹೇಳಿಕೊಂಡು, ಅದರ ಇಂದ್ರ ಇಂದ್ರನ ಮಡದಿ ಶಚಿ, ವಾಸ್ತವವಾಗಿ ಶಚಿ ಜೊತೆಯಲ್ಲಿ ಇರ್ತಾರೆ ಪುರುಷರು. ಇವರು ವಾಸ್ತವವಾಗಿ ಇಬ್ಬರು ಇಲ್ಲಿ ಬರ್ತಾರೆ ಪ್ರಧಾನವಾಗಿ, ಇನ್ನೂ ಇದ್ದಾರೆ ಅವಾಂತರ ಅಭಿಮಾನಿಗಳು ಇಲ್ಲ ಅಲ್ಲ, ದೊಡ್ಡವರು ಚಿಕ್ಕವರು ಬರುವುದಿಲ್ಲ ಅಲ್ಲ. ಇದು ಎರಡು ನಡೆ ಯಾಕೆ ಕೇಳಿದರೆ ಮೊದಲು ಪೂರ್ತಿ ಅನುಷ್ಠಿಪಿನಲ್ಲಿದೆ, ಆನಂತರ ಕೊನೆಗೆ ಇಂದ್ರನಲ್ಲಿದೆ. ಇಂದ್ರ ಮತ್ತೆ ಕಾಮರು ಮನಸ್ಸಿನ ಒಡೆಯೂರೂ ಆಗಿದ್ದಾರೆ. ಅನುಷ್ಠಿಪಿಗಾಗುವಾಗ ಚಂದ್ರ ಬಂದಿದ್ದಾನೆ, ಅವನೂ ಮನಸ್ಸಿನ ಅಭಿಮಾನಿ ಇದ್ದಾನೆ, ಅವನು ಇಂದ್ರನಿಗಿಂತ ಸಣ್ಣ ಮಟ್ಟಿನ ಅಭಿಮಾನಿ ಇದ್ದಾನೆ. ಆದರೆ ಇವರಿಬ್ಬರೂ ಸಹ ಮಾನಸಿಕವಾಗಿ ಪ್ರಯತ್ನಶೀಲರಾಗಲಿಕ್ಕೆ, ಒಂದು ದೃಷ್ಟಿಯಿಂದ ಮನಸ್ಸಿಗಾಗಿ ಇಂದ್ರನ ಇಟ್ಟುಕೊಂಡರೆ, ಇಂದ್ರ ಎಲ್ಲ ಇಂದ್ರಿಯಗಳ ಒಡೆಯವ, ಎಲ್ಲ ಇಂದ್ರಿಯಗಳು ಚೆನ್ನಾಗಿದ್ದರೆ ಮಾತ್ರ ಮನಸ್ಸು ಕೆಲಸ ಮಾಡ್ತದೆ, ಮನಸ್ಸು ಸರಿ ಇದ್ದರೆ ಮಾತ್ರ ಎಲ್ಲ ಇಂದ್ರಿಯ ಕೆಲಸ ಮಾಡ್ತದೆ. ನೋಡಿದ್ದು ಎರಡು ಪರಿಪೂರಕ ಅಂಶಗಳು. ಎಲ್ಲ ಇಂದ್ರಿಯ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿ ಕೆಲಸ ಮಾಡಿ, ಇಲ್ಲ ಅದು ಮನಸ್ಸಿಗೆ ಕಿರಿಕಿರಿ, ಒಂದು ಹಲ್ಲನ್ನು ಉಂಟಿಟ್ಕೊಳ್ಳಿ ಎಂಥ ಕೆಲಸ ಆಗುವುದಿಲ್ಲ, ಮನಸ್ಸು ಕೇಳುವುದಿಲ್ಲ ಏನು ಕೆಲಸ, ಕಾಲು ಸರಿ ಉಂಟಲ್ಲ ಹೋಗ್ಬೋದಲ್ಲ ಅಂದರೆ ಅದು ಹಲ್ಲು ನೋವು ಹೇಗೆ ಹೋಗುದು ಹೇಳ್ತದೆ, ಈ ಬಾಪಿದ ಹಲ್ಲನ್ನು ಇಟ್ಕೊಂಡು ಹೋಗುದಿಲ್ಲ ಹೇಳ್ತದೆ, ಅಯ್ಯ ಅದನ್ನು ಇಟ್ಕೊಂಡು ಹೋಗುದು ಅದು ಎಲ್ಲಿರಲಿ ನೀನು ಮಾತ್ರ ಹೋಗು ಅಂದರೆ ಕೇಳೋದಿಲ್ಲ ನಾವು. ನೋಡಿ, ಒಂದು ಅವಯವ ನಮ್ಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮನಸ್ಸು ಮಾತಾಡೋದಿಲ್ಲ, ಅದೇ ಮನಸ್ಸು ಒಂದು ಮಾತ್ರ ಸರಿ ಇಲ್ಲ, ಎಲ್ಲ ಚುರುಕ್ಕಾಗಿದೆ ಇಂದ್ರಿಯ ಅಂದರೂ ಹುಚ್ಚ ಆಗ್ತದೆ ಮನಸ್ಸು. ಯಾವ ಕೆಲಸ ಇಂದ್ರಿಗೆ ಹೇಗೆ ಕನೆಕ್ಷನೇ ಇಲ್ಲ, ಯಾವ ಇಂದ್ರಿಯ ಕೆಲಸ ಮಾಡೋದಿಲ್ಲ. ಅದು ಎರಡು ಪೂರಕಾಂಶಗಳು. ಇಂದ್ರ ಸಕಲೇಂದ್ರಿಯ ದೇವತೆ, ಅದನ್ನು ಕೊನೆಗಿಟ್ಟರು ಚಂದ್ರ ಮೊದಲು ಮನಸ್ಸಿನ ದೇವತೆ. ಮೊದಲು ಮನಸ್ಸು ಮಾಡು, ಎಲ್ಲ ಪ್ರಯತ್ನ ಆಗುತ್ತೆ ಅಂತ. ನಾವು ಎಲ್ಲಿದ್ದೇವೆ ಕೇಳಿದರೆ ಪ್ರಯತ್ನ ಮಾಡ್ತೇವೆ, ಮನಸ್ಸು ಮಾಡೋದಿಲ್ಲ. ಅವ್ರು ಹೇಳ್ತಾರೆ ನೀನು ಮೊದಲು ಮನಸ್ಸು ಮಾಡ್ತೇನೆ ಅಂತ ಸಂಕಲ್ಪ ಮಾಡು. ನಾನು ಹೇಳಿದಾಗೆ ಎಷ್ಟೋ ಜನರು ಗಲಾಟೆ ಮಾಡೋದೇ ಇಲ್ಲೇ, ಸಂಕಲ್ಪ ಮಾಡಿದರೆ ಆಯ್ತಾ ದುಡಿಯುದು ಬೇಡುವ ಅಂತ. ದುಡಿಯುವುದು ದುಡಿತದೆ, ಸಂಕಲ್ಪ ಗಟ್ಟಿಯಾಗಬೇಕು. ನಾವಿವತ್ತು ಅಧೀರ ಆಗದೆ ಅಲ್ಲಿ ಹೇಳಿ ಸಂಕಲ್ಪ ಮಾಡುವುದಿಲ್ಲ, ಮತ್ತೆ ಪ್ರಯತ್ನ ಆಗಲಿಲ್ಲ ಅಂತ ಕೂತ್ಕೊಳ್ತೇವೆ. ಪ್ರಯತ್ನ ಆಗ್ತದೆ ಹೇಳ್ತೇನೆ ನಾನು, ಸಂಕಲ್ಪ ಮಾಡಿ ಪ್ರಯತ್ನ ಆಗ್ತದೆ, ಆಗಲೇಬೇಕು ಪ್ರಯತ್ನ. ಸಂಕಲ್ಪ ದೃಢ ಆಗಿದ್ದರೆ ಪ್ರಯತ್ನ ತನ್ನಷ್ಟಕ್ಕೆ ಆಗ್ತದೆ. ಏನಿರೋ ಪ್ರಯತ್ನ, ಸೊತ್ತಿಲ್ಲದಿದ್ದರೂ ಆಗ್ತದೆ ಪ್ರಯತ್ನಕ್ಕೆ, ಜನ ಇಲ್ಲದಿದ್ದರೂ ಆಗ್ತದೆ ಪ್ರಯತ್ನಕ್ಕೆ. ಸಂಕಲ್ಪ ಗಟ್ಟಿ ಉಂಟ ದೇವರು ಮಾಡಿಸ್ತಾನೆ. ಮೊದಲು ಸಂಕಲ್ಪ ಮಾಡುವಂತ, ನಮಗಿವತ್ತು ಸಂಕಲ್ಪ ಮಾಡಲಿಕ್ಕೆ ಕಷ್ಟ, ಅದೇ ನಾವು ಒಪ್ಪುವುದಿಲ್ಲ, ಅದನ್ನೇ ಇಷ್ಟಪಡುವುದಿಲ್ಲ. ಅದೇ ದೇವರು ಮಾಡಿಸ್ತೇಯ ಅಂತ ಸುಮ್ಮನೆ ಸೋಮಾರಿಯಾಗಿ ಕೂತ್ಕೊಳ್ತಾರೆ. ಮತ್ತು ಕರ್ತ ಶಾಸ್ತ್ರ ಅರ್ಥವತ್ತು ಅತಿ ಯಾಕೆ ಮಾಡು ಬಿಡು ಹೇಳತಕ್ಕಂಥ ವಿಧಿ ನಿಷೇಧಗಳು ಯಾರು ದೇವರಿಗೆ? ನಮಗೆ
ಅನ್ನ ದೇವರು ಮೊದಲೇ ಸಂಕಲ್ಪಕ್ಕೆ ಅವಕಾಶ ಕೊಟ್ಟಿದ್ದಾನೆ. ನೀನು ಮಾಡು ಮಾಡು ಮತ್ತೆ ಮುಗಿಸು ಅನ್ನೋ ನೆಲೆಯಲ್ಲಿ ಈ ಮಂತ್ರಗಳ ತಾತ್ಪರ್ಯಗಳು ವಾಸ್ತವವಾಗಿ ಛಂದಸ್ಸಿನ ನಡೆಗಳು. ದೇವತೆ ಯಾರು ಕೇಳಿದೆ, ಪರಮ ಪುರುಷೋ ನಾರಾಯಣೋ ದೇವತಾ ಅಂತ. ನೋಡಿದವನು ದೇವರೇ, ಒಳಗೆ ನಿಂತವನು ದೇವರೇ ಅಂದ. ದೇವತೆ ನಮಗೆ ಭಗವಂತನೇ. ನಾರಾಯಣನ ಎರಡು ರೂಪಗಳು, ಅದರಿಂದ ಪುರುಷ ಶಬ್ದದಿಂದ ವಾಚ್ಯವಾದಂತಹ ಭಗವಂತನ ರೂಪಗಳು ದೇವತೆಯಾಗಿರ್ತದೆ. ವಿನಿಯೋಗ, ವಿನಿಯೋಗ ಎಷ್ಟು ಬೇಕಾದರೂ ಮಾಡಲಿಕ್ಕೆ ಬರುತ್ತೆ ಅಂತಾನೆ. ಎಲ್ಲಿ ಬೇಕಾದರಲ್ಲಿ ಬಳಸಿ. ನಾನಾಗೆ ಹೇಳಿದೆ, ಒಂದು ವಿನಿಯೋಗದ ಲಕ್ಷಣ ಹೇಳಿದೆ, ಸ್ನಾನಕ್ಕೆ ಅಂತ. ಸಿಂಚೇತ್ ಪುರುಷ ಸೂಕ್ತೇನ ಸ್ವದೇಹಸ್ತಂ ಹರಿಂ ಸ್ಮರನ್. ಶ್ರೀಕೃಷ್ಣಾರ್ಪಣ.